ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ನೋಡ್ತಾ ಇರೋ ಮೂವಿ ಯಾವುದು ಅಂದ್ರೆ ಎರಡ್ ಸಾವಿರದ ಹತ್ತರಲ್ಲಿ ರಿಲೀಸ್ ಆಗಿದ್ದ ಲೇ ಗ್ರ್ಯಾಂಡ್ ಚೆಫ್ ಕಿಮ್ಚಿ ಬ್ಯಾಟಲ್ ಅನ್ನೋ ಸೂಪರ್ ಆದ ಕುಕಿಂಗ್ ಮೂವಿ ಎಕ್ಸ್ಪ್ಲೇನೆ ಈಗ ನಾವು ನೋಡ್ತಾ ಇರೋದು ಈ ಮೂವಿಯ ಒಂದ್ ಹೇಳಿದ್ರೆ ಇಂಟ್ರೆಸ್ಟ್ ಕಡಿಮೆ ಆಗುವುದರಿಂದ ಒಂದ್ ಇಲ್ಲದೆ ಮೂವಿಯನ್ನು ಸ್ಟಾರ್ಟ್ ಮಾಡೋಣ ಮೂವಿ ಸ್ಟಾರ್ಟ್ ಆಗುತ್ತಿದ್ದಂತೆ ಜಪಾನ್ ಪ್ರೈಮ್ ಮಿನಿಸ್ಟರ್ನ ಮನೆಯನ್ನು ತರಿಸುತ್ತಾರೆ ಅಲ್ಲಿರುವ ಕಿಚನ್ ನಲ್ಲಿ ಎಲ್ಲರೂ ಕೂಡ ತುಂಬಾ ವೇಗವಾಗಿ ಕೆಲಸ ಮಾಡುತ್ತಿರುತ್ತಾರೆ ಏಕೆಂದರೆ ಜಪಾನ್ನ ಪ್ರೈಮ್ ಮಿನಿಸ್ಟರ್ ಕೊರಿಯಾವನ್ನು ನೋಡುವುದಕ್ಕೆ ಬಂದಿದ್ದಾನೆ ಅವನಿಗೋಸ್ಕರನೇ ಇವರು ಈ ಅಡುಗೆಯನ್ನು ಮಾಡುತ್ತಿದ್ದಾರೆ ಕೊರಿಯಾ ಪಿ ಅವರ ದೇಶವನ್ನು ಬಿಟ್ಟು ಇಪ್ಪತ್ತು ದಿನವಾಗಿದೆ ಆಗ ಜಪಾನ್ ಪಿ ಅವರ ಬಳಿ ಸಾರ್ ನಿಮ್ಮ ದೇಶವನ್ನು ಬಿಟ್ಟು ನೀವು ಇಪ್ಪತ್ತು ದಿನವಾಗಿದೆ ನೀವು ನಿಮ್ಮ ದೇಶವನ್ನು ಮಿಸ್ ಹಾಕುತ್ತಿದ್ದೀರಾ ಎಂದು ಕೇಳಿದರೆ ಅದಕ್ಕೆ ಅವನು ಹೌದು ನಾನು ನನ್ನ ದೇಶವನ್ನು ಹಾಗೇನೆ ನನ್ನ ಊಟವನ್ನು ಮಿಸ್ ಆಗುತ್ತಿದ್ದೀನಿ ಎನ್ನುತ್ತಾನೆ ಅದಕ್ಕೆ ಅವನು ಸಾರ್ ನೀವೇನು ಕೂಡ ದುಃಖ ಈ ಪ್ರಪಂಚದಲ್ಲಿ ಇರುವ ಎಲ್ಲಾ ರೀತಿಯ ಅಡುಗೆಯನ್ನು ಕೂಡ ನಾನು ಮಾಡಿಸಿದ್ದೀನಿ ನೀವು ಹಾಗೇನೆ ಒಂದು ಬಾರಿ ಟೇಸ್ಟ್ ಅನ್ನು ನೋಡಿ ನೀವು ಕಳೆದೋಗ್ತೀರಾ ಎನ್ನುತ್ತಾನೆ ಆಗ ಇವನು ಕೂಡ ಟೇಸ್ಟ್ ಮಾಡಿ ನೋಡುತ್ತಾನೆ ಆ ಟೇಸ್ಟ್ ಸೂಪರ್ ಆಗಿದೆ ಇನ್ನೊಂದು ಅಡುಗೆಯನ್ನು ಕೂಡ ಹಳೆಕಾಲದ ಪದ್ಧತಿಯಲ್ಲಿ ಮಾಡಿದ್ದಾರೆ ಅಲ್ಲಿ ಒಂದು ಕಿಮ್ಚಿ ಎಂಬ ಐಟಮ್ ಇದೆ ಅದು ಕೊರಿಯಾದ ಹಳೆಯ ಕಾಲದ ಫುಡ್ ವಾಸ್ತವವಾಗಿ ಹೇಳಬೇಕು ಅಂದ್ರೆ ಕಿಮ್ಚಿಯನ್ನು ಮೇನ್ ಆಗಿ ಇಟ್ಟುಕೊಂಡು ಕೊರಿಯಾದಲ್ಲಿ ತುಂಬಾ ರೀತಿಯ ಅಡುಗೆಯನ್ನು ಮಾಡುತ್ತಾರೆ ಆಗವನ್ನು ಅದನ್ನು ತಿಂದ ಮೇಲೆ ಸಾರ್ ಕಿಮ್ಚಿ ಸೂಪರ್ ಆಗಿದೆ ಎನ್ನುತ್ತಾನೆ ಆಗ ಜಪಾನ್ ಪಿಯಮ್ ಏನ್ ಹೇಳ್ತಾನೆ ಅಂದ್ರೆ ಅಯ್ಯೋ ಸಾರ್ ಅದು ಕಿಮ್ಚಿ ಎಲ್ಲ ಕಿಮೋಚಿ ಇದು ನಮ್ಮ ಜಪಾನ್ ನ ಪ್ರಾಚೀನ ಕಾಲದ ಫುಡ್ ಎನ್ನುತ್ತಾನೆ ಆ ಮಾತನ್ನು ಕೇಳಿದ ಮೇಲೆ ಕೊರಿಯಾ ಪಿಯಂ ನ ಮುಖವೇ ಬದಲಾಗುತ್ತೆ ಏಕೆಂದರೆ ಒಂದು ಬಾರಿ ನೀವೇ ಯೋಚನೆ ಮಾಡಿ ಭಾರತಕ್ಕೆ ಸೇರಿದ ತಾಜ್ ಮಹಲ್ ಬೇರೆ ದೇಶದವ್ರು ಬಂದು ಇದು ನಮ್ಮ ದೇಶದ್ದು ಅಂದರೆ ನಮಗೆ ಎಲ್ಲ ಉರಿಯುತ್ತೆ ಅಲ್ವಾ ಹಾಗೇನೆ ಈ ಪಿ ಎಂಗೂ ಕೂಡ ಎಲ್ಲ ಉರಿಯುತ್ತೆ ಇಲ್ಲಿ ಸೀನ್ ಕಟ್ ಮಾಡಿದ್ರೆ ಕಿಚನ್ ಅನ್ನು ತರಿಸುತ್ತಾರೆ ಇವಳೇನೆ ಸಿನಿಮಾದ ಹೀರೋಯಿನ್ ಈಗ ತಾನೇ ಪ್ರೀಮ್ ಮಿನಿಸ್ಟರ್ ತಿಂದ ಫುಡ್ ಎಲ್ಲವನ್ನೂ ಕೂಡ ಇವಳೇನೆ ಪ್ರಿಪೇರ್ ಮಾಡಿದ್ದಾಳೆ ಒಂದು ಬಾರಿ ನೀವೇ ಯೋಚನೆ ಮಾಡಿ ಒಂದು ದೇಶಕ್ಕೆ ಸೇರಿದ ಪಿ ನೀವು ಮಾಡಿದ ಫುಡ್ ಅನ್ನು ತಿಂದಿ ಅದು ಚೆನ್ನಾಗಿದೆ ಎಂದರೆ ಅದೇನು ಸಾಧಾರಣವಾದ ವಿಚಾರನ ಅದರಿಂದ ಅಲ್ಲಿ ಇರುವ ಕೂಡ ಇವಳಿಗೆ ಅಭಿನಂದನೆಯನ್ನು ಹೇಳುತ್ತಿರುತ್ತಾರೆ ಆ ನಂತರ ಈ ಕೊರಿಯಾ ಪಿಎಂ ಪುನಃ ಅವನ ದೇಶಕ್ಕೆ ಬರುತ್ತಾನೆ ಈ ಕಿಮ್ಚಿಯ ಬಗ್ಗೆ ಪ್ರಪಂಚದಲ್ಲಿರುವ ಪ್ರತಿಯೊಂದು ದೇಶಕ್ಕೂ ಕೂಡ ಗೊತ್ತಾಗಬೇಕು ಮುಖ್ಯವಾಗಿ ಕಿಮ್ಚಿ ಎಂಬುವುದನ್ನು ಕೊರಿಯಾದ ಪೂರ್ವಜರ ಕಾಲಕ್ಕೆ ಸೇರಿದ ಅಡುಗೆ ಎಂಬುವುದನ್ನು ತಿಳಿಸಬೇಕು ಅಂದುಕೊಂಡಿದ್ದಾನೆ ಆದ್ದರಿಂದ ಗವರ್ನಮೆಂಟ್ ನ ಕಡೆಯಿಂದ ಕುಕಿಂಗ್ ಕಾಂಪಿಟೇಷನ್ ಅನ್ನು ಅರೇಂಜ್ ಮಾಡಿದ್ದಾನೆ ಆ ಸ್ಪರ್ಧೆಯಲ್ಲಿ ಎಲ್ಲಾ ಗಳು ಕೂಡ ಕಿಮ್ಚಿಯನ್ನೇ ಮುಖ್ಯವಾಗಿ ಅಡುಗೆ ಮಾಡಬೇಕು ಆ ಸ್ಪರ್ಧೆಯಲ್ಲಿ ವಿನಾದವರಿಗೆ ಕೆಲವು ಕೋಟಿ ಬಹುಮಾನವಾಗಿ ಸಿಗುತ್ತೆ ಅಲ್ಲೇ ಸೀನ್ ಕಟ್ ಮಾಡಿ ಈ ಸಿನಿಮಾದ ಹೀರೋವನ್ನು ತರಿಸುತ್ತಾರೆ ಅವನು ತಳ್ಳುವ ಗಾಡಿಯಲ್ಲಿ ತರಕಾರಿಯನ್ನು ಮಾರುತ್ತಿದ್ದಾನೆ ಅವನು ಯಾವಾಗಲೂ ಕೂಡ ತುಂಬಾನೇ ಜಾಲಿಯಾಗಿ ಇರುತ್ತಾನೆ ಅವನ ಸುತ್ತಮುತ್ತ ಇರುವವರೆಲ್ಲರನ್ನು ಕೂಡ ನಗಿಸಿದ್ದಾರೆ ಪ್ರಯತ್ನ ಮಾಡುತ್ತಾನೆ ಅಲ್ಲಿ ಕಟ್ ಮಾಡಿ ಒಬ್ಬ ತಾತನನ್ನು ಹಾಗೇನೆ ಒಬ್ಬ ಅಮ್ಮನನ್ನು ತರಿಸುತ್ತಾರೆ ಇವರು ತುಂಬಾನೇ ವರ್ಷಗಳ ಹಿಂದೆಯಿಂದಲೂ ಕೂಡ ಒಂದು ಹಿಂದಿನ ಕಾಲಕ್ಕೆ ಸೇರಿದ ಅಂಗಡಿಯನ್ನು ನಡೆಸುತ್ತಿದ್ದಾರೆ ಆ ಹೋಟೆಲ್ಗೆ ಸಂಬಂಧಿಸಿದ ಡಾಕ್ಯುಮೆಂಟ್ ಎಲ್ಲವನ್ನು ಕೂಡ ಇಟ್ಟು ಸಾಲವನ್ನು ತೆಗೆದುಕೊಂಡಿದ್ದಾರೆ ಸಾಲ ಕೊಟ್ಟವನ್ನು ಅಲ್ಲಿಗೆ ಬಂದು ಇಲ್ಲಿ ನೋಡಿ ನಾನು ಕೊಟ್ಟಿರುವ ದುಡ್ಡು ಈ ಸಾಪನ್ನು ಇಟ್ಟುಕೊಂಡರೂ ಕೂಡ ಇನ್ನೂ ಸರಿಯಾಗಿಲ್ಲ ಇನ್ನು ಕೂಡ ನೀವೇ ದುಡ್ಡನ್ನು ಕೊಡಬೇಕು ಅದು ಕೂಡ ಬೇಗನೆ ರೆಡಿ ಮಾಡಿ ಬಂದು ತೆಗೆದುಕೊಂಡು ಆ ಗ್ಯಾಂಗ್ ಅಲ್ಲಿಂದ ಹೋಗುತ್ತೆ ಹೀರೋ ಹಾಗೂ ಅವನ ಗರ್ಲ್ ಫ್ರೆಂಡ್ ಬರುತ್ತಾಳೆ ದತ್ತು ತೆಗೆದುಕೊಂಡಿರುವ ಮಗು ಹಾಗೇನೆ ಈ ಹುಡುಗಿ ಒಂದು ಆಫೀಸ್ ನಲ್ಲಿ ರಿಪೋರ್ಟರ್ ಆಗಿ ಕೆಲಸ ಮಾಡುತ್ತಿದ್ದಾಳೆ ಆ ನಂತರ ತಾತನ ಬಳಿ ಹೋದ ಹೀರೋ ತಾತ ನಾನು ಒಳ್ಳೆ ಫುಡ್ ಅನ್ನು ತಿಂದು ತುಂಬಾನೇ ದಿನವಾಯಿತು ಏನಾದರೂ ರೆಡಿ ಆಗಿದೆಯಾ ಎಂದು ಕೇಳಿದರೆ ಏನು ಆರು ತಿಂಗಳಾದ್ಮೇಲೆ ಬಂದಿದೀಯಾ ನಮ್ಮನ್ನು ನೋಡುತ್ತಿದ್ದಂತೆ ಒಂದು ಸಾರಿ ಆದರೂ ಕೂಡ ಚೆನ್ನಾಗಿದೆಯಾ ಎಂದು ಕೇಳದೆ ಬರುತ್ತಿದ ತಿಂಡಿ 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 ಆಯ್ತು ಸರಿ ಬಾ ತಿನ್ನು ತಾಯಿ ಅವನಿಗೋಸ್ಕರ ಊಟವನ್ನು ರೆಡಿ ಮಾಡುತ್ತಾಳೆ ಇವಳು ಒಂದು ಹೋಟೆಲ್ ಅನ್ನು ನಡೆಸುತ್ತಿದ್ದಾಳೆ ಅದರಿಂದ ಅಡೆಕರದ ಪದ್ಧತಿಯಲ್ಲಿ ಕಿಮಚಿಯನ್ನು ಉಪಯೋಗಿಸಿಕೊಂಡು ಒಂದು ಅದ್ಭುತವಾದ ಅಡುಗೆಯನ್ನು ರೆಡಿ ಮಾಡಿ ಅದನ್ನು ಈರೋಗು ಹಾಗೂ ಅವನ ಗರ್ಲ್ ಫ್ರೆಂಡ್ಗೂ ಬಡಿಸುತ್ತಾಳೆ ಆಗ ಈರ ಗರ್ಲ್ ಫ್ರೆಂಡ್ ಏನ್ ಹೇಳ್ತಾಳೆ ಅಂದ್ರೆ ಅಮ್ಮ ನಾನು ತುಂಬಾನೇ ಕಡೆ ನೂಡಲ್ಸ್ ಅನ್ನು ತಿಂದಿದ್ದೀನಿ ಆದರೆ ಈ ರೀತಿಯ ಟೇಸ್ಟ್ ಎಲ್ಲೂ ಕೂಡ ಸಿಗಲಿಲ್ಲವೆಂದು ಹೇಳುತ್ತಾಳೆ ಆಗ ತಾತ ಅವಳು ಮಾಡಿದ ನೂಡಲ್ಸ್ ನಿಂದ ಆ ಟೇಸ್ಟ್ ಬರಲಿಲ್ಲ ಅಮ್ಮ ಅವಳು ಮಾಡುವ ಕಿಮ್ಚಿಯಿಂದಲೇ ಟೇಸ್ಟ್ ಬಂದಿದೆ ಎನ್ನುತ್ತಾನೆ ಇರೋ ನಮ್ಮನೆಗೆ ಸಾಲ ಹೆಚ್ಚಾಗಿರುವುದರಿಂದ ಅವಳು ತುಂಬಾನೇ ಟೆನ್ಷನ್ ನಿಂದ ಅನಾರೋಗ್ಯಕ್ಕೆ ತುತ್ತಾಗಿದ್ದಾಳೆ ಸರಿಯಾದ ರೀತಿ ಡೆವಲಪ್ಮೆಂಟ್ ಇಲ್ಲದೆ ಇರುವುದರಿಂದ ಈ ಗೆ ಹೆಚ್ಚಾಗಿ ಜನ ಬರುತ್ತಿಲ್ಲ ಆಗ ಅಮ್ಮನ ಹೀರೋ ಅಮ್ಮ ಹುಷಾರಿಲ್ವಾ ಎಂದು ಕೇಳುತ್ತಾನೆ ಇಲ್ಲ ಹಾಗೇನಿಲ್ಲ ನನಗೆ ಸ್ವಲ್ಪ ನಗಡಿಯಾಗಿದೆ ಎಂದು ಅವಳು ಸಮಾಧಾನ ಹೇಳುತ್ತಾಳೆ ಪುನಃ ಕದ ಬಡಿಯುತ್ತಿರುವ ಶಬ್ದ ಕೇಳಿಸುವುದರಿಂದ ಈ ತಾತನಿಗೆ ತುಂಬಾನೇ ಕೋಪ ಬರುತ್ತೆ ಅದರಿಂದ ಒಂದು ಕಸವನ್ನು ತೆಗೆದುಕೊಂಡು ಹೋಗಿ ಅವರ ಮಕದ ಮೇಲೆ ಎಸೆಯುತ್ತಾನೆ ಆ ನಂತರ ಆ ತಾತ ಕತ್ತನ್ನು ಎತ್ತಿ ನೋಡಿದರೆ ಅಲ್ಲಿ ನಿಂತಿರುವುದು ಸಾಲ ಕೊಟ್ಟಿರುವವರು ಅಲ್ಲ ಸಿನಿಮಾ ಸ್ಟಾರ್ಟಿಂಗ್ ನಲ್ಲಿ ನೋಡಿದ್ದು ಅಲ್ವಾ ಆ ಹೀರೋಯಿನ್ ಅವಳೇ ಇಲ್ಲಿ ಇರುವುದು ಇವಳೇ ತಾಯಿಯ ಸ್ವಂತ ಮಗಳು ಇವಳು ಹತ್ತು ವರ್ಷಗಳ ಹಿಂದೆ ತಾಯಿಯ ಜೊತೆ ಜಗಳವಾಡಿ ಮನೆಯನ್ನು ಬಿಟ್ಟು ಹೋಗಿದ್ದಾಳೆ ಇಷ್ಟು ವರ್ಷಗಳ ನಂತರ ತಾಯಿಯನ್ನು ನೋಡುವುದಕ್ಕೆ ಪುನಃ ಈಗ ಬಂದಿದ್ದಾಳೆ ಮಗಳು ಬಂದಿರುವ ಸಂತೋಷದಲ್ಲಿ ಆ ತಾಯಿ ಅವಳಿಗೋಸ್ಕರ ಕಾಪಿಯನ್ನು ಮಾಡಿ ಕೊಡುತ್ತಾಳೆ ಆಗ ಅವಳು ಅಮ್ಮ ನೀವು ಕೂಡ ಬದಲಾಗಿಲ್ಲ ಚಿಕ್ಕ ವಯಸ್ಸಿನಲ್ಲಿ ನೀವು ನನ್ನನ್ನು ಕಿಚನ್ ಕಡೆ ಹೋಗುವುದಕ್ಕೆ ಬಿಡುತ್ತಿರಲಿಲ್ಲ ಆದರೆ ಈಗ ನಾನು ಎಷ್ಟು ದೊಡ್ಡ ಚೆಫ್ ಆಗಿದ್ದೀನಿ ಗೊತ್ತಾ ಇನ್ನು ಮುಂದೆ ನೀವು ನನ್ನ ಜೊತೆ ಪೈಪೋಟಿಯನ್ನು ಕೊಡುವುದಕ್ಕೆ ಆಗುವುದಿಲ್ಲವೆಂದು ಒಂದು ರೀತಿ ಮಾತನಾಡುತ್ತಾಳೆ ಆಗ ಇರೋ ಅದೆಲ್ಲ ಯಾಕೆ ಅಕ್ಕ ಈಗ ನೀನು ಪುನಃ ಬಂದಿದ್ದೀಯಲ್ವಾ ನಮಗೆ ತುಂಬಾನೇ ಸಂತೋಷವಾಗಿದೆ ಎನ್ನುತ್ತಾನೆ ಇನ್ನು ಮುಂದೆ ಈ ಹೋಟೆಲ್ ಅನ್ನು ನೀನೇನೇ ಜಾಗೃತಿಯಾಗಿ ನೋಡಿಕೊಳ್ಳಬೇಕು ಅನ್ನುತ್ತಾನೆ ಹಾಗ ಅವಳು ಏನು ಓಟೆಲ್ಲ ಅದೆಲ್ಲ ಯಾಕೆ ನಾನು ಅಮ್ಮನನ್ನು ತುಂಬಾನೇ ಚೆನ್ನಾಗಿ ನೋಡಿಕೊಳ್ಳುತ್ತೀನಿ ಅಮ್ಮನಿಗೆ ನಾನು ಇನ್ನು ಮುಂದೆ ರೆಸ್ಟ್ ಅನ್ನು ಕೊಡುತ್ತೀನಿ ಅನ್ನುತ್ತಿದ್ದರೆ ಆಗ ಈರೋನ್ ಅಮ್ಮ ನಿನ್ನ ಪ್ಲಾನ್ ಏನು ಎಂದು ನನಗೆ ಪೂರ್ತಿಯಾಗಿ ಅರ್ಥವಾಯಿತು ಈ ಹೋಟೆಲ್ ಅನ್ನು ಹಾಕಿ ಇಲ್ಲಿ ಏನೋ ಕಟ್ಟಬೇಕು ಅಂದುಕೊಂಡಿದ್ದೀಯಲ್ವಾ ನಾನು ಜೀವಂತವಾಗಿ ಇರುವವರೆಗೂ ಅದು ನಡೆಯುವುದಕ್ಕೆ ಬಿಡುವುದಿಲ್ಲ ಎನ್ನುತ್ತಾಳೆ ಈಗಲೇ ಈರೋಯಿನ್ ನಿಜವಾದ ಹೊರಗೆ ಬರುತ್ತೆ ಅಮ್ಮ ನೀನು ಎಷ್ಟೊಂದು ಕಳಪೆಯಾಗಿ ನಡೆದುಕೊಳ್ಳುತ್ತಿದ್ದೀಯಾ ನಾನು ಯಾರಿಗೆ ಹುಟ್ಟಿದ್ದೀನಿ ಎನ್ನುವುದು ಕೂಡ ಗೊತ್ತಿಲ್ಲ ನನ್ನ ತಂದೆ ಯಾರು ಎಂದು ಗೊತ್ತಿಲ್ಲ ನನ್ನ ಅಮ್ಮ ಯಾರು ಎಂಬುವುದು ಕೂಡ ನನಗೆ ಗೊತ್ತಿಲ್ಲ ಏನೋ ನೀನು ಅಮ್ಮ ಎಂದು ಕರಿ ಎಂದಿರುವುದರಿಂದ ನಾನು ಅಮ್ಮ ಎಂದು ಕರೆಯುತ್ತಿದ್ದೀನಿ ಈ ರೀತಿ ಹೀರೋಯಿನ್ ಮಾತನಾಡುತ್ತಾ ಅಲ್ಲಿಂದ ಹೋಗುತ್ತಿರುತ್ತಾಳೆ ಆದರೆ ಇವರು ಅವಳನ್ನು ಬಿಡುವುದಿಲ್ಲ ಅಕ್ಕ ಇಷ್ಟು ವರ್ಷಗಳ ನಂತರ ನೀನು ಬಂದಿದ್ದೀಯಾ ಈ ರೀತಿ ಅಮ್ಮನ ಬಳಿ ಮಾತನಾಡುತ್ತಾ ಹೊರಗೆ ಹೋಗುತ್ತಿದ್ದೀಯಾ ನಾವು ಚಿಕ್ಕ ವಯಸ್ಸಿನಿಂದಲೂ ಕೂಡ ಈ ಹೋಟೆಲ್ ನಲ್ಲೇ ಬೆಳೆದಿದ್ದೀವಿ ಈ ಹೋಟೆಲ್ ಅನ್ನು ನೀನು ಒಡೆದು ಹಾಕಬೇಕು ಅಂದುಕೊಳ್ಳುತ್ತಿದ್ದೀಯಾ ಈ ರೀತಿ ಅನ್ನುವುದಕ್ಕೆ ನಿನಗೆ ಮನಸ್ಸು ಹೇಗೆ ಬಂತು ಎನ್ನುತ್ತಾನೆ ಆಗ ಅವಳು ಈ ಪ್ರಪಂಚದಲ್ಲಿ ನನ್ನನ್ನು ಯಾರೇ ತಡೆದರೂ ಕೂಡ ಖಂಡಿತವಾಗಿಯೂ ನಾನು ಈ ಹೋಟೆಲ್ ಅನ್ನು ಹೊಡೆದು ಹಾಕುತ್ತೀನಿ ಎನ್ನುತ್ತಾಳೆ ನಾನು ಅನುಕೊಂಡಂತೆ ಖಂಡಿತವಾಗಿಯೂ ನಾನು ಇಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಅನ್ನು ಕಟ್ಟುತ್ತೀನಿ ಎಂದು ಅವಳು ತುಂಬಾನೇ ಕೋಪದಿಂದ ಅಲ್ಲಿಂದ ಹೊರಟಿ ಹೋಗುತ್ತಾಳೆ ಅಲ್ಲಿ ಸೀನ್ ಕಟ್ ಮಾಡಿದರೆ ನೈಟ್ ಇರುವಾಗುವನ ಗರ್ಲ್ ಫ್ರೆಂಡ್ ಹೊರಗೆ ಹೋಗುತ್ತಿದ್ದಾರೆ ಸೊ ನಿನ್ನ ಅಕ್ಕ ಪಿ ಎಂ ಮನೆಯಲ್ಲೇ ನಾ ಆಗಿ ಕೆಲಸ ಮಾಡುತ್ತಿರುವುದು ನಾನು ನಿನಗೆ ಒಂದು ಐಡಿಯಾವನ್ನು ಕೊಡುತ್ತೀನಿ ಏನು ಕೂಡ ಮಾತನಾಡದೆ ನಮ್ಮ ದೇಶದಲ್ಲಿ ನಡೆಯುತ್ತಿರುವ ಕುಕಿಂಗ್ ಕಾಂಪಿಟೇಷನ್ ಅಲ್ಲಿ ಪಾಲ್ಗೊಳ್ಳುವ ಗೆದ್ದರೆ ಸಾಲವನ್ನು ಕೂಡ ತೀರಿಸಬಹುದು ಹಾಗೆ ನಿನ್ನ ಅಕ್ಕನ ಪ್ಲಾನ್ ಅನ್ನು ಸೀನ್ ಕಟ್ ಮಾಡಿದ್ರೆ ಈರೋಯನ್ ಅನ್ನು ತೋರಿಸುತ್ತಾರೆ ಇವಳ ಪ್ರೈಮ್ ಮಿನಿಸ್ಟರ್ ಮನೆಯಲ್ಲಿ ಆಗಿ ಕೆಲಸ ಮಾಡುತ್ತಿದ್ದರೂ ಕೂಡ ಇವಳ ಮನಸ್ಸಿನಲ್ಲೂ ಕೂಡ ತುಂಬಾನೇ ದುಃಖವಿದೆ ಚಿಕ್ಕ ವಯಸ್ಸಿನಲ್ಲಿ ಇವಳ ಜೊತೆ ಆಡುತ್ತಿದ್ದ ಮಕ್ಕಳೆಲ್ಲರೂ ಕೂಡ ಇವಳಿಗೆ ತಂದೆ ಇಲ್ಲವೆಂದು ಗೊತ್ತಾಗಿ ಇವಳನ್ನು ಆಟಕ್ಕೆ ಸೇರಿಸಿಕೊಳ್ಳುತ್ತಿರಲಿಲ್ಲ ಈಗ ದೆಲವನ್ನು ಕೂಡ ನೆನೆಸಿಕೊಂಡು ದುಃಖ ಪಡುತ್ತಿದ್ದಾಳೆ ಅಲ್ಲಿ ಸೀನ್ ಕಟ್ ಮಾಡಿದ್ರೆ ಹೋಟೆಲ್ ನಲ್ಲಿ ಈರೋ ಹಾಗೂ ಅವನಮ್ಮ ಮಾತನಾಡುತ್ತಿದ್ದಾರೆ ಸಡನ್ ಆಗಿ ಹೋಟೆಲ್ಗೆ ಕೆಲವು ಜನ ಕಸ್ಟಮರ್ ಗಳು ಬರುತ್ತಾರೆ ನಮ್ಮ ಫ್ಯಾಮಿಲಿ ಪೂರ್ತಿ ಯು ಎಸ್ ನಿಂದ ಬಂದಿದ್ದೀವಿ ಏನು ಹೋಟೆಲ್ ಅನ್ನು ಕ್ಲೋಸ್ ಮಾಡಿದ್ದೀರಾ ತಿನ್ನುವುದಕ್ಕೆ ಏನು ಕೂಡ ಇಲ್ವಾ ಎಂದು ಕೇಳುತ್ತಾರೆ ಆಗ ಈರೋ ನಮ್ಮ ಮುಂದೆ ಬಂದು ಇಲ್ಲ ಇಲ್ಲ ಕೆಲವು ಸೈಡ್ ಡಿಶಸ್ಗಳು ಮಾತ್ರವೇ ಇದ್ದಾವೆ ಅವು ನಿಮಗೆ ಸರಿ ಹೋಗುತ್ತವಾ ಎನ್ನುತ್ತಾಳೆ ಆಗ ಅವರು ಸೈಡ್ ಡಿಶ್ ಅಲ್ವಾ ಅವು ನಮಗೆ ಸರಿ ಹೋಗುತ್ತವೆ ನೀವು ಅವನ್ನು ತೆಗೆದುಕೊಂಡು ಬನ್ನಿ ಎನ್ನುತ್ತಾರೆ ಈಗ ಇರೋನ ತಳ್ಳುವ ಗಡಿಯಲ್ಲಿ ಇದ್ದಾವೆ ಅಲ್ವಾ ತರಕಾರಿಗಳು ಅವುಗಳಿಂದ ಹಾಗೇನೆ ಕಿಂಚಿಯಿಂದ ಅಡುಗೆಯನ್ನು ತಯಾರು ಮಾಡಿದ್ದಾರೆ ಅವರ ಅಮ್ಮ ಹೇಳಿದ್ದು ಸೈಡ್ ಡಿಶ್ ಎಂದೇ ಆದರೆ ಅಡುಗೆಯನ್ನು ರೆಡಿ ಮಾಡಿ ಟೇಬಲ್ ಮೇಲೆ ಇಟ್ಟರೆ ಅಲ್ಲಿ ತುಂಬಾನೇ ರೀತಿಯ ಬಗೆ ಬಗೆಯಾದ ಉಡುಗೆಗಳು ಇದ್ದಾವೆ ಅವಳು ಕಿಮ್ಚಿಯಿಂದಲೇ ಅಷ್ಟೊಂದು ರೀತಿಯ ಉಡುಗೆಯನ್ನು ಮಾಡಿದ್ದಾಳೆ ಆಗ ಅಲ್ಲಿಗೆ ಬಂದಿರುವ ಕಸ್ಟಮರ್ ಕೂಡ ತುಂಬಾನೇ ಸಂತೋಷದಿಂದ ಹೊಟ್ಟೆ ತುಂಬಾ ತಿನ್ನುತ್ತಾರೆ ಆಗ ಅದನ್ನು ನೋಡುತ್ತಿರುವ ಈರೋನ ತಾಯಿ ಈರೋನ ಬಳಿ ಇಲ್ಲಿ ತಿನ್ನುತ್ತಿರುವ ಆಕೆ ಅವಳ ಮಕ್ಕಳನ್ನು ಕರೆದುಕೊಂಡು ಒಂದು ದಿನ ಈ ಹೋಟೆಲ್ಗೆ ಬಂದಿದ್ದರು ಅವರು ಒಂದೇ ಒಂದು ಮೀಲ್ಸ್ ಅನ್ನು ಮಾತ್ರವೇ ಆರ್ಡರ್ ಮಾಡಿ ಅವರೆಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ತಿನ್ನುತ್ತಿದ್ದರು ಆಗ ನಾನು ಅವರನ್ನು ನೋಡಿ ಪಾಪವೆಂದು ತುಂಬಾನೇ ಊಟವನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಬಡಿಸಿದೆ ಇವರು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ನಂತರ ಇವರು ಅಮೆರಿಕಕ್ಕೆ ಹೋಗಿ ತುಂಬಾನೇ ದುಡ್ಡಿರುವವರು ಆದರೂ ಕೂಡ ಮರೆಯದಂತೆ ಇಲ್ಲಿಗೆ ಬರುತ್ತಿದ್ದಾರೆ ಆಕೆ ಪ್ರತಿ ವರ್ಷವೂ ಕೂಡ ಅವರ ಫ್ಯಾಮಿಲಿ ಕೂಡ ಕರೆದುಕೊಂಡು ಇಲ್ಲಿಗೆ ಬರುತ್ತಾಳೆ ಇಲ್ಲಿಗೆ ಬಂದು ಹೊಟ್ಟೆ ತುಂಬಾ ತೃಪ್ತಿಯಾಗಿ ತಿನ್ನುತ್ತಾರೆ ಆದ್ರೆ ಇಲ್ಲಿಗೆ ರೆಗ್ಯುಲರ್ ಆಗಿ ಬರುತ್ತಿರುವ ಕಸ್ಟಮರ್ ಗಳಿಗೂ ಕೂಡ ನಾನು ಸರಿಯಾಗಿ ಅಡುಗೆನ ಮಾಡುವುದಕ್ಕೆ ಆಗುತ್ತಿಲ್ಲ ಸರಿಯಾಗಿ ಅಡುಗೆನ ಮಾಡುವುದಕ್ಕೆ ಆಗುತ್ತಿಲ್ಲವೆಂದು ಆ ತಾಯಿ ದುಃಖ ಪಡುತ್ತಿದ್ದಾಳೆ ಅಲ್ಲಿ ಸಿನ್ ಕಟ್ ಮಾಡಿ ಹೀರೋ ಅವನ ಅಕ್ಕನನ್ನು ನೋಡುವುದಕ್ಕೆ ಹೋಗುತ್ತಿದ್ದಾನೆ ಆ ಅಕ್ಕ ಈ ಕಾಂಪಿಟೇಷನ್ ಅಲ್ಲಿ ಪಾಲ್ಗೊಳ್ಳುತ್ತಿದ್ದಾಳೆ ಆಗ ತಮ್ಮನನ್ನು ನೋಡಿದ ಅಕ್ಕ ನೀನು ಇಲ್ಲಿಗೆ ಏಕೆ ಬಂದಿದ್ದೀಯೋ ನನಗೆ ತುಂಬಾನೇ ಚೆನ್ನಾಗಿ ಗೊತ್ತು ದಯವಿಟ್ಟು ಆ ಹೋಟೆಲ್ನ ನ ಬಗ್ಗೆ ಮಾತ್ರ ಮಾತನಾಡಬೇಡ ಆಗ ಹೀರೋ ಏನ್ ಹೇಳ್ತಾನೆ ಅಂದ್ರೆ ನಾನು ಆ ಹೋಟೆಲ್ ನ ಬಗ್ಗೆ ಮಾತನಾಡುವುದಕ್ಕೆ ಬರಲಿಲ್ಲ ನಾನು ನೀನು ಒಂದು ಡೀಲ್ ಅನ್ನು ಮಾಡಿಕೊಳ್ಳೋಣ ನಾನು ಕೂಡ ಕಾಂಪಿಟೇಷನ್ ನಲ್ಲಿ ಭಾಗವಹಿಸುತ್ತೇನೆ ಆ ಕಾಂಪಿಟೇಷನ್ ನಲ್ಲಿ ನೀನೇನಾದರೂ ಕೂಡ ಗೆದ್ದರೆ ನೀನು ಆ ಹೋಟೆಲ್ ಏನಾದರೂ ಕೂಡ ಮಾಡಿಕೊ ಒಂದು ವೇಳೆ ನಾನೇನಾದರೂ ಕೂಡ ಗೆದ್ದರೆ ನೀನು ಆ ಹೋಟೆಲ್ ನ ಬಗ್ಗೆ ಯೋಚನೆಯನ್ನು ಕೂಡ ಮಾಡಬಾರದು ಎನ್ನುತ್ತಾನೆ ಹೀರೋಯಿನ್ ಯಾವ ರೀತಿ ಎಂದು ನಾವು ಇದಕ್ಕೂ ಮೊದಲೇ ನೋಡಿದೋ ಆದರೆ ಹೀರೋ ಅವಳಿಗೇನೆ ಬಂದು ಸವಾಲನ್ನು ಹಾಕುತ್ತಿದ್ದಾನೆ ಆಗ ಹೀರೋಯಿನ್ ತುಂಬಾನೇ ಕೋಪದಿಂದ ಏನೋ ನೀನು ನನ್ನ ಜೊತೆ ಪೈಪೋಟಿಯನ್ನು ಮಾಡುತ್ತೀಯಾ ಸರಿ ಆಯ್ತು ನಾನು ಗೆ ಒಪ್ಪಿಕೊಳ್ಳುತ್ತೀನಿ ಎನ್ನುತ್ತಾಳೆ ಈಗ ಕೊರಿಯಾದಲ್ಲಿ ಆ ಸ್ಪರ್ಧೆಯನ್ನು ತುಂಬಾನೇ ದೊಡ್ಡದಾಗಿ ಓಪನ್ ಮಾಡಿದ್ದಾರೆ ಆಗ ಮಿನಿಸ್ಟರ್ ಏನ್ ಹೇಳ್ತಾನೆ ಅಂದ್ರೆ ನೀವೆಲ್ಲರೂ ಕೂಡ ಸೇರಿಕೊಂಡು ಕಿಮ್ಚಿ ಎಂಬುವುದು ಕೊರಿಯಾದ ಪ್ರಾಚೀನ ಕಾಲದ ಫುಡ್ ಎಂದು ನೀವು ನಿರೂಪಿಸಬೇಕು ಎನ್ನುತ್ತಾನೆ ಮೆಣಸಿನಕಾಯಿಯನ್ನು ಕಂಡುಹಿಡಿಯುವುದಕ್ಕಿಂತ ಮೊದಲೇ ನಾವು ಕಿಮ್ಚಿಯನ್ನು ಕಂಡುಹಿಡಿದಿದ್ದು ಈ ವಿಚಾರವನ್ನು ನಾವು ಪ್ರಪಂಚ ಪೂರ್ತಿ ಸಾರಿ ಹೇಳಬೇಕು ಎಂದು ಅವನು ಹೇಳುತ್ತಿರುತ್ತಾನೆ ಅದರಿಂದ ಮೊದಲ ರೌಂಡ್ನಲ್ಲಿ ಮೆಣಸಿನಕಾಯಿಯನ್ನು ಉಪಯೋಗಿಸದೆ ಕಿಂಚಿಯನ್ನು ಉಪಯೋಗಿಸಿಕೊಂಡು ಅಡುಗೆಯನ್ನು ಮಾಡಬೇಕು ಆಗ ಈರೋಯಿನ್ ನೀರನ್ನ ಬಳಿ ಕೇಳಿದೆ ಅಲ್ವಾ ಮೆಣಸಿನಕಾಯಿಯನ್ನು ಉಪಯೋಗಿಸದೆ ಕಿಂಚಿಯನ್ನು ರೆಡಿ ಮಾಡಬೇಕಂತೆ ಖಂಡಿತವಾಗಿಯೂ ನೀನು ಈ ಸ್ಪರ್ಧೆಯಲ್ಲಿ ಸೋಲುತ್ತೀಯಾ ಯಾವುದಕ್ಕಾದರೂ ಇರಲಿ ಒಂದು ಬಾರಿ ನೀನು ಟ್ರೈ ಮಾಡು ಎನ್ನುತ್ತಾಳೆ ಈ ಕಿಮ್ಚಿಯಲ್ಲಿ ಖಾರವನ್ನು ಸೇರಿಸಬಾರದು ಎಂದರೆ ಕರೆಕ್ಟ್ ಆಗಿ ಉಪ್ಪನ್ನು ಸೇರಿಸಬೇಕು ಅದರಲ್ಲೂ ಕೂಡ ಉಪ್ಪು ಹಳೆ ಕಾಲದ ಪದ್ಧತಿಯನ್ನು ತಯಾರು ಮಾಡಿದ ಉಪ್ಪನ್ನು ಸೇರಿಸಬೇಕು ಆ ರೀತಿ ಉಪ್ಪು ಎಲ್ಲಿ ಸಿಗುತ್ತೆ ಎಂದು ಹೀರೋಯಿನ್ ತುಂಬಾನೇ ಕಡೆ ಹುಡುಕುತ್ತಾಳೆ ಹಾಗೆ ಆಕೆ ಒಂದು ಜಾಗಕ್ಕೆ ಹೋಗಿ ಹುಡುಕಿದಾಗ ಅವಳಿಗೆ ಹತ್ತು ವರ್ಷದ ಹಳೆಯ ಉಪ್ಪು ಸಿಗುತ್ತೆ ಆದರೆ ಅವಳು ಈ ಉಪ್ಪು ನನಗೆ ಬೇಡ ಆದರೆ ನನಗೆ ಹಳೆ ಕಾಲದ ಪದ್ಧತಿಯಲ್ಲಿ ತಯಾರು ಮಾಡಿದ ಪ್ರಕೃತಿಯಿಂದ ಸಹಜ ಸಿದ್ಧವಾಗಿ ತಯಾರು ಮಾಡಿದ ಉಪ್ಪೆ ಬೇಕು ಎನ್ನುತ್ತಾಳೆ ಓಹೋ ಹಾಗಾದರೆ ನೀನೇ ಆ ಉಪ್ಪನ್ನು ತಯಾರು ಮಾಡಿಕೊ ಎಂದು ಅವನು ಅನ್ನುತ್ತಾನೆ ಆಗ ಈರು ಇನ್ನು ಸ್ವಲ್ಪ ಕೂಡ ಯೋಚನೆ ಮಾಡಿದೆ ಆ ಉಪ್ಪನ್ನು ಯಾವ ರೀತಿ ತಯಾರು ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳುತ್ತಾಳೆ ಇವಳೇನೆ ಕಷ್ಟಪಟ್ಟು ಒಂದು ಕಡೆ ಗುಂಡಿಯನ್ನು ತೆಗೆದು ಅದರಲ್ಲಿ ನೀರನ್ನು ತುಂಬಿ ಇವಳೇನೆ ಉಪ್ಪನ್ನು ತಯಾರು ಮಾಡುತ್ತಾಳೆ ಆ ಕನ್ನ ರೀತಿಯ ಹೀರನ್ನು ಕೂಡ ಊರೆಲ್ಲ ತಿರುಗಿ ಉಪ್ಪನ್ನು ಹುಡುಕುತ್ತಿದ್ದಾನೆ ಆದರೆ ಅವನು ಹುಡುಕುತ್ತಿರೋ ಉಪ್ಪು ಕೊನೆಗೂ ಕೂಡ ಸಿಗುವುದಿಲ್ಲ ಅಲ್ಲಿ ಸಿನ್ ಕಟ್ ಮಾಡಿದ್ರೆ ಕಾಂಪಿಟೇಷನ್ ಅಲ್ಲಿ ಮೊದಲ ರೌಂಡ್ ಸ್ಟಾರ್ಟ್ ಆಗುತ್ತೆ ಆ ದೇಶದಲ್ಲಿ ಇರುವ ದೊಡ್ಡ ದೊಡ್ಡ ಚಪ್ ಎಲ್ಲರೂ ಕೂಡ ಅಲ್ಲಿಗೆ ಬಂದು ಕಿಮ್ಚಿಯನ್ನು ಉಪಯೋಗಿಸಿ ವೆಜ್ ನಾನ್ ವೆಜ್ ಅನ್ನು ತಯಾರು ಮಾಡುತ್ತಿದ್ದಾರೆ ಈಗ ಟೈಮ್ ಆಗಿದೆ ಎಲ್ಲರೂ ಕೂಡ ಅಡುಗೆಯನ್ನು ತಯಾರು ಮಾಡಿದ್ದಾರೆ ಆಗ ಅಲ್ಲಿರುವ ಜಡ್ಜಸ್ಗಳು ಮೊದಲು ಹೀರೋನ ಅಕ್ಕ ತಯಾರು ಮಾಡಿರುವ ಫುಡ್ ಅನ್ನು ಟೇಸ್ಟ್ ಮಾಡುವುದಕ್ಕೆ ಬರುತ್ತಾರೆ ಅವರು ಬಂದು ನೋಡಿದರೆ ಅವರ ಮುಂದೆ ಸೂಪ್ ಇದೆ ಅವರು ಅದನ್ನು ನೋಡಿದ ಶಾಕ್ ಆಗಿ ಏನಮ್ಮ ನಾವು ಕಿಮ್ಚಿ ತಯಾರು ಅಂತ ಹೇಳಿದರೆ ನೀನೇನು ಸೂಪ್ ಅನ್ನು ತಯಾರು ಮಾಡಿದ್ದೀಯಾ ಎಂದು ಕೇಳುತ್ತಾರೆ ನಾವು ಇನ್ನು ಕೂಡ ಹಳೆ ಕಾಲದ ಪದ್ಧತಿಯಲ್ಲಿ ಕಿಮ್ಚಿಯನ್ನು ತಯಾರು ಮಾಡಿದರೆ ಇದು ಪ್ರಪಂಚಕ್ಕೆ ಗೊತ್ತಾಗುವುದಿಲ್ಲ ಈ ರೀತಿ ಹೊಸ ಹೊಸದಾಗಿ ಏನಾದರೂ ಕೂಡ ಮಾಡಿದ್ದರೇನೆ ಈ ಪ್ರಪಂಚಕ್ಕೆ ಅದು ಬೇಗನೆ ಗೊತ್ತಾಗುತ್ತೆ ಎಂದು ಈ ರೀತಿ ಮಾಡಿದ್ದೀನಿ ಎಂದು ಅವಳು ಹೇಳುತ್ತಾಳೆ ಆಗ ಅವರು ಸರಿ ಎಂದು ಅದನ್ನು ಟೇಸ್ಟ್ ಮಾಡುತ್ತಾರೆ ಅವರು ಆ ಟೇಸ್ಟ್ ಅನ್ನು ತುಂಬಾನೇ ಚೆನ್ನಾಗಿ ಆಸ್ವಾದನೆ ಮಾಡುತ್ತಿದ್ದಾರೆ ಇದರಲ್ಲಿ ಸೇರಿಸಿರೋ ಉಪ್ಪು ತುಂಬಾನೇ ಡಿಫ್ರೆಂಟ್ ಆಗಿ ಇದೆ ಎಂದು ಅವರು ಅನ್ನುತ್ತಿದ್ದಾರೆ ಆಗ ಇರೋ ಇನ್ನು ಆ ಉಪ್ಪನ್ನು ನಾನೇನೆ ಪ್ರತ್ಯೇಕವಾಗಿ ತಯಾರು ಮಾಡಿದೆ ಎನ್ನುತ್ತಾಳೆ ಆ ಉಪ್ಪನ್ನು ನಾನೇನೆ ಹಳೆ ಕಾಲದ ಪದ್ಧತಿಯನ್ನು ಯೂಸ್ ಮಾಡಿಕೊಂಡು ತಯಾರು ಮಾಡಿದೆ ಎಂದು ಹೇಳಿದರೆ ಅವರು ಇಂಪ್ರೆಸ್ ಆಗುತ್ತಾರೆ ಆ ನಂತರ ಅವರು ಎಲ್ಲರ ಫುಡ್ ಅನ್ನು ಕೂಡ ಟೇಸ್ಟ್ ಮಾಡುತ್ತಾರೆ ಕೊನೆಯದಾಗಿ ಈರೋನ ಬಳಿ ಬರುತ್ತಾರೆ ಈರೋ ಎಷ್ಟೇ ಹುಡುಕಿದರೂ ಕೂಡ ಹಳೆ ಕಾಲದ ಪದ್ಧತಿಯನ್ನು ಯೂಸ್ ಮಾಡಿಕೊಂಡು ತಯಾರು ಮಾಡಿದ ಉಪ್ಪು ಸಿಗಲಿಲ್ಲ ಅಲ್ವಾ ಅದರಿಂದ ಅವನು ಏನ್ ಮಾಡೋಣ ಅಂದ್ರೆ ಅವರ ಮನೆಯಲ್ಲಿ ಹಳೆ ಕಾಲದ ಪದ್ಧತಿಯನ್ನು ಯೂಸ್ ಮಾಡಿಕೊಂಡು ತಯಾರು ಮಾಡಿದ ಸೋಯಾ ಸಾಸ್ ಇರುತ್ತೆ ಅದರಲ್ಲಿ ಇರುವ ಹುಳಿಯನ್ನು ಯೂಸ್ ಮಾಡಿಕೊಂಡು ಕಿಮ್ಚಿಯನ್ನು ತಯಾರು ಮಾಡಿದ್ದಾನೆ ಈ ರೀತಿಯೂ ಕೂಡ ತಯಾರು ಮಾಡಬಹುದು ಎಂದು ಆ ಗಳು ಸ್ವಲ್ಪವೂ ಕೂಡ ಊಹಿಸಿರುವುದಿಲ್ಲ ಹಾಗವರು ಇರೋಗೆ ಏನು ಎಷ್ಟೊಂದು ಅದ್ಭುತವಾಗಿ ತಯಾರು ಮಾಡಿದ್ದೀಯಾ ಸಾಸನ್ನು ಯೂಸ್ ಮಾಡಿಕೊಂಡು ಕಿಮ್ಚಿಯನ್ನು ಈ ರೀತಿ ಅದ್ಭುತವಾಗಿ ತಯಾರು ಮಾಡಬಹುದು ಎಂದು ನಾನು ಅಂದುಕೊಂಡಿರಲಿಲ್ಲ ಎನ್ನುತ್ತಾರೆ ಆಗಲೇ ಪ್ರೆಸ್ಟ್ ರೌಂಡರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡುತ್ತಾರೆ ಈಗ ಇದರಲ್ಲಿ ಹತ್ತು ಜನ ಮಾತ್ರ ನೆಕ್ಸ್ಟ್ ರೌಂಡ್ ಗೆ ಸೆಲೆಕ್ಟ್ ಆಗಿದ್ದಾರೆ ಅದರಲ್ಲಿ ಹೀರೋ ಹಾಗೂ ಹೀರೋಯಿನ್ ಇಬ್ಬರು ಕೂಡ ಇದ್ದಾರೆ ಆ ನಂತರ ನೆಕ್ಸ್ಟ್ ಕಾಂಪಿಟೇಷನ್ ನ ರೂಲ್ಸ್ ಏನು ಎಂದರೆ ಕೊರಿಯಾದ ಟ್ರೆಡಿಷನಲ್ ಕ್ವಿಂಚಿಯನ್ನು ತಯಾರು ಮಾಡಬೇಕು ಈಗ ಹೀರೋ ಅದರ ಬಗ್ಗೆ ಅವನ ಅಮ್ಮನ ಬಳಿ ಮಾತನಾಡುತ್ತಿದ್ದರೆ ಅವರ ಅಮ್ಮ ಏನ್ ಹೇಳ್ತಾಳೆ ಅಂದ್ರೆ ನಿನ್ನ ಅಕ್ಕ ಚಿಕ್ಕವಳಾಗಿದ್ದಾಗಿನಿಂದ ಆಗಿದ್ದಾಗಿನಿಂದ ಚಿಫ್ ಆಗಿ ಬೆಳೆದಿದ್ದಾಳೆ ಆದರೆ ನೀನು ಮಾತ್ರ ಅಡುಗೆಯನ್ನು ಯಾವ ರೀತಿ ಮಾಡಬೇಕು ಎಂಬುದನ್ನು ನನ್ನ ಬಳಿಯೇ ಕಲಿತಿದ್ದೀಯಾ ನೀನು ಯಾವುದೇ ರೀತಿಯಲ್ಲೂ ಕೂಡ ಅವಳನ್ನು ಯಾವ ರೀತಿ ಗೆಲ್ಲುತ್ತೀಯ ಎನ್ನುತ್ತಿದ್ದರೆ ಕರೆಕ್ಟ್ ಆಗಿ ಆಗಲೇ ಅಲ್ಲಿಗೆ ಈರೋನ ಗರ್ಲ್ ಫ್ರೆಂಡ್ ಬರುತ್ತಾಳೆ ಆಗ ಈರೋ ಅಮ್ಮ ಒಂದು ರೀತಿ ಇದ್ದರೆ ಏನಾಯ್ತಮ್ಮ ಎಂದು ಕೇಳುತ್ತಾನೆ ಏನು ಕೂಡ ಇಲ್ಲ ನೀವಿಬ್ಬರು ಕೂಡ ತುಂಬಾನೇ ಸಂತೋಷವಾಗಿ ಹೋಗಿ ಬನ್ನಿ ಎಂದು ಅವಳು ಅನ್ನುತ್ತಾಳೆ ಆ ನಂತರ ಈರೋ ಹಾಗೂ ಗರ್ಲ್ ಫ್ರೆಂಡ್ ಇಬ್ಬರು ಕೂಡ ಮಾರ್ಕೆಟ್ಗೆ ಬರುತ್ತಾರೆ ಈಗ ಈರೋ ಏಡಿಯನ್ನು ಯೂಸ್ ಮಾಡಿಕೊಂಡು ಕಿಮ್ಚಿಯನ್ನು ತಯಾರು ಮಾಡಬೇಕು ಎಂದು ಈರು ಅಂದುಕೊಳ್ಳುತ್ತಾನೆ ಫ್ರೆಶ್ ಆಗಿರುವ ಏಡಿಗಳು ಸಿಗುತ್ತವೆ ಆದರೆ ಕೊನೆಯ ನಿಮಿಷದಲ್ಲಿ ಬೇರೆಯವರು ಅವುಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ಈಗ ಏನು ಮಾಡಬೇಕು ಎಂದು ಈ ರೋಗ ಏನು ಕೂಡ ಅರ್ಥವಾಗುವುದಿಲ್ಲ ಹಾಗಲೇ ಇವರು ಆ ಕಡೆ ಈ ಕಡೆ ನೋಡುತ್ತಿರುವಾಗ ಅಲ್ಲಿ ಈ ರೋಗಿ ತುಂಬಾನೇ ಚೆನ್ನಾಗಿ ಗೊತ್ತಿರುವ ಕೆಮ್ಮೆಂಬ ಒಬ್ಬ ವ್ಯಕ್ತಿ ಅಲ್ಲಿ ಕುಳಿತಿರುತ್ತಾನೆ ಆಗ ಅವನು ಬನ್ನಿ ನನ್ನ ಜೊತೆ ಎಂದು ಅವರನ್ನು ಕರೆದುಕೊಂಡು ಹೋಗುತ್ತಾನೆ ಅವನು ಒಂದು ಹೋಟೆಲ್ನ ಮುಂದೆ ಗಾಡಿಯನ್ನು ನಿಲ್ಲಿಸಿ ನಿಮಗೆ ತಾನೇ ಬೇಕಾಗಿರುವುದು ಮೊದಲು ಹೊಟ್ಟೆ ತುಂಬಾ ತಿನ್ನಿ ಅದು ಕೂಡ ಆ ಹೋಟೆಲ್ ತಿನ್ನಿ ಅಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಊಟ ಎನ್ನುತ್ತಾನೆ ಈಗ ಹೀರೋ ಹಾಗೂ ಅವನ ಗರ್ಲ್ ಫ್ರೆಂಡ್ ಇಬ್ಬರು ಕೂಡ ಹೋಟೆಲ್ಗೆ ಹೋಗುತ್ತಾರೆ ಈಗ ಇವರಿಬ್ಬರು ಕೂಡ ಅಲ್ಲಿ ಊಟ ಮಾಡೋಣ ಎಂದು ಕೂರ್ತಿರುತ್ತಾರೆ ಆ ಊಟ ತುಂಬಾನೇ ರುಚಿಕರವಾಗಿ ಇದೆ ಆ ಹೋಟೆಲ್ ಅನ್ನು ಒಬ್ಬ ಮಹಿಳೆ ನಡೆಸುತ್ತಿದ್ದಾಳೆ ಅಲ್ಲಿ ತುಂಬಾನೇ ಮೆಡಲ್ ಗಳು ಕಪ್ಗಳು ಇರುವುದನ್ನು ನೋಡಿ ಅಮ್ಮ ಇವನು ನಿಮ್ಮ ಗೆದ್ದಿದ್ದು ಎಂದು ಇರೋ ಕೇಳುತ್ತಾನೆ ಹೌದು ನನ್ನ ಮಗನೇ ಅವನು ಒಬ್ಬ ದೊಡ್ಡ ಅರ್ಥಲೇಟು ಅವನು ಸ್ಟೇಟ್ ಲೆವೆಲ್ ಅಲ್ಲಿ ಭಾಗವಹಿಸಿ ವಿನ್ ಆಗಿದ್ದಾನೆ ಈ ರೀತಿ ಅವನಿಗೆ ಸಂಬಂಧಿಸಿದ ಪೇಪರ್ ಕಟಿಂಗ್ ಗಳನ್ನು ತೋರಿಸುತ್ತಾಳೆ ಆ ಪೇಪರ್ ಗಳನ್ನು ನೋಡಿದ ಮೇಲೆ ಈರೋ ಅವನಿನ್ನು ಕೂಡ ಮನೆಗೆ ಬರಲಿಲ್ವಾ ಎಂದು ಕೇಳುತ್ತಾನೆ ಇನ್ನೂ ಬರಲಿಲ್ಲ ಮಗನೇ ಅವನು ಮಾಡಿಲ್ಲದ ಕೊಲೆಯ ಪ್ರಕರಣದಲ್ಲಿ ಅವನನ್ನು ಪೊಲೀಸರು ಹುಡುಕುತ್ತಿದ್ದಾರೆ ಆದ್ದರಿಂದ ಅವನು ತುಂಬಾನೇ ವರ್ಷಗಳ ಹಿಂದೆಯಿಂದಲೂ ಕೂಡ ಯಾರ ಕಣ್ಣಿಗೂ ಕಾಣಿಸದಂತೆ ಕಣ್ಮರೆಯಾಗಿದ್ದಾನೆ ಈ ರೀತಿ ಅವರು ಹೇಳುತ್ತಿರುವಾಗ ಈರೋ ಅವರ ಮಗನ ಫೋಟೋವನ್ನು ನೋಡುತ್ತಾನೆ ನೋಡುತ್ತಿದ್ದಂತೆ ಈರೋಗೆ ಶಾಕ್ ಆಗುತ್ತೆ ಏಕೆಂದರೆ ಈಗ ತಾನೇ ಕಿಮ್ಮೆಂಬ ಎಂಬ ಒಬ್ಬ ವ್ಯಕ್ತಿ ಇವರನ್ನು ಈ ಶಾಪ್ಗೆ ಕಳಿಸಿದ್ದ ಅಲ್ವಾ ಅವನೇನೆ ಈ ತಾಯಿಯ ಮಗ ಆಗ ಇವರು ಶಾಕ್ ಆಗಿ ಒಬ್ಬ ಅಂತಕನ ಜೊತೆ ನಾವು ಇದುವರೆಗೂ ಗಾಡಿಯಲ್ಲಿ ಎಂದು ಅವರು ಅಂದುಕೊಳ್ಳುತ್ತಾರೆ ಇವರು ಅಲ್ಲಿಂದ ಮನೆಗೆ ಹೋಗುತ್ತಿರುವಾಗ ಸಡನ್ ಆಗಿ ಇವರ ಮುಂದೆ ಕಿಮ್ ಬರುತ್ತಾನೆ ಅವನನ್ನು ನೋಡಿದ ಈರೋನ ಗರ್ಲ್ ಫ್ರೆಂಡ್ ತಕ್ಷಣವೇ ಗಾಡಿಯನ್ನು ತೆಗಿ ಅವನು ನಮ್ಮನ್ನು ಸಾಯಿಸುವುದಕ್ಕೆ ಬರುತ್ತಿದ್ದಾನೆ ಎನ್ನುತ್ತಾಳೆ ಆದರೆ ಅವನು ಮಾತ್ರ ಚಿಕ್ಕ ಮಕ್ಕಳ ರೀತಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾನೆ ಆಗ ಕಿಮ್ ಈರೋವನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ನನ್ನ ಅಮ್ಮ ಹೇಗಿದ್ದಾಳೆ ಚೆನ್ನಾಗಿದ್ದಾಳೆ ಎಂದು ಕೇಳುತ್ತಾನೆ ಆಗ ಈರೋ ನಿನ್ನ ಅಮ್ಮ ನಿನ್ನ ಬಗ್ಗೆನೇ ಹೇಳುತ್ತಿದ್ದಾಳೆ ಯಾವಾಗಲೂ ಕೂಡ ನಿನ್ನ ಬಗ್ಗೆನೇ ಯೋಚನೆ ಮಾಡುತ್ತಿರುತ್ತಾರೆ ಎಂದು ಹೇಳಿದರೆ ಅವನು ಇನ್ನು ಕೂಡ ಅಳುತ್ತಿರುತ್ತಾನೆ ನಾನು ನನ್ನ ಹದಿನಾರನೇ ವರ್ಷದವರೆಗೂ ಕೂಡ ನಾನು ಇಲ್ಲೇ ಇದ್ದೆ ನನ್ನ ಫ್ರೆಂಡ್ ಗಳಿಂದ ನಾನು ತುಂಬಾನೇ ಕುಡಿಯುವುದನ್ನು ಸ್ಟಾರ್ಟ್ ಮಾಡಿದೆ ಆಕೆ ಕುಡಿದಿರುವಾಗ ಒಂದು ಹುಡುಗನನ್ನು ಅಂದುಕೊಳ್ಳದೆ ಕೆಳಗೆ ತಳ್ಳಿಬಿಟ್ಟೆ ಅವನನ್ನು ತಳಿದಾಗ ಅವನ ಕತ್ತಿನಲ್ಲಿ ಒಂದು ಗಾಜಿನ ಚೂರು ಚುಚ್ಚಿಕೊಂಡು ಅವನು ಅಲ್ಲೇನೆ ಇದುವರೆಗೂ ನನ್ನ ಮಗ ಯಾವುದೇ ತಪ್ಪನ್ನು ಮಾಡಿಲ್ಲವೆಂದು ಅವರ ಅಮ್ಮ ಅಂದುಕೊಳ್ಳುತ್ತಿದ್ದಾಳೆ ಆದರೆ ನಾನು ಮಾತ್ರ ತಿಳಿದೋ ತಿಳಿದಿಲ್ಲದೋ ಒಂದು ಕೊಲೆಯನ್ನು ಮಾಡಿದ್ದೀನಿ ಅದರಿಂದ ಪೊಲೀಸರು ನನ್ನನ್ನು ಹುಡುಕುತ್ತಿದ್ದಾರೆ ನನ್ನ ಬಗ್ಗೆನೆ ನಾನು ಯೋಚನೆ ಮಾಡಿದರೆ ತುಂಬಾನೇ ಕೀಳಾಗಿ ಅನಿಸುತ್ತೆ ಕೊನೆಗಾಲದಲ್ಲಿ ನನ್ನ ಅಮ್ಮನನ್ನು ನಾನು ತುಂಬಾನೇ ಚೆನ್ನಾಗಿ ನೋಡಿಕೊಳ್ಳಬೇಕು ಅಂದುಕೊಂಡಿದ್ದೆ ಆದರೆ ಅದು ನನ್ನಿಂದ ಆಗುತ್ತಿಲ್ಲ ದೂರದಿಂದರೆ ನಿಂತುಕೊಂಡು ಅವರ ಮುಖವನ್ನು ಮಾತ್ರವೇ ನೋಡುತ್ತಿದ್ದೀನಿ ಒಂದೊಂದು ಬಾರಿ ನಾನು ಈ ಜೀವನವೇ ಬೇಡ ಸತ್ತು ಹೋಗಬೇಕು ಅಂದುಕೊಳ್ಳುತ್ತೀನಿ ಆದರೆ ನನಗಂತ ಒಂದು ಕೊನೆ ಆಸೆ ಇದೆ ನನ್ನ ತಾಯಿಯ ಕೈ ಅಡುಗೆ ರುಚಿಯನ್ನು ನಾನು ಒಂದು ಬಾರಿ ತಿನ್ನಬೇಕು ಅಂದುಕೊಳ್ಳುತ್ತಿದ್ದೀನಿ ಆ ರೀತಿ ತಿಂದ ಮೇಲೆ ನಾನು ಜೈಲಿಗೆ ಹೋದರೂ ಕೂಡ ಪರವಾಗಿಲ್ಲ ಆ ನಂತರ ನಾನು ಸತರು ಕೂಡ ಯಾವುದೇ ಯೋಚನೆ ಮಾಡುವುದಿಲ್ಲವೆಂದು ಅವನು ಹೇಳುತ್ತಿದ್ದರೆ ಹೀರೋ ಹಾಗೂ ಹೀರೋನ ಗರ್ಲ್ ಫ್ರೆಂಡ್ ಇವರಿಬ್ಬರು ಕೂಡ ತುಂಬಾನೇ ದುಃಖ ಪಡುತ್ತಾರೆ ಈಗ ಹೀರೋ ಹಾಗೂ ಹೀರೋನ ಗರ್ಲ್ ಫ್ರೆಂಡ್ ಅವನನ್ನು ಒಪ್ಪಿಸಿ ಕಿಮ್ಮನ್ನು ಅವರ ತಾಯಿಯ ಮನೆಗೆ ಕಳಿಸುತ್ತಾರೆ ಅವನು ಅವರ ಅಮ್ಮನನ್ನು ನೋಡುತ್ತಿದ್ದಂತೆ ಚಿಕ್ಕ ಮಗುವಿನ ರೀತಿ ಬಿಕ್ಕಿ ಬಿಕ್ಕಿ ಹೊಳುತ್ತಿರುತ್ತಾನೆ ಆಗ ಅವರ ಅಮ್ಮನು ಕೂಡ ತುಂಬಾನೇ ದುಃಖದಿಂದ ಮಾತನಾಡುತ್ತಿದ್ದಾರೆ ಇಷ್ಟು ವರ್ಷ ನಿನ್ನ ಅಮ್ಮನನ್ನು ನೋಡದಂತೆ ನೀನು ಎಲ್ಲಿಗೆ ಹೋಗಿದ್ದೆ ಎಂದು ಅವರು ಕೂಡ ತುಂಬಾನೇ ದುಃಖದಿಂದ ಮಾತನಾಡುತ್ತಾರೆ ಇನ್ನೊಂದು ಕಡೆ ಹೊರಗಡೆ ತುಂಬಾನೇ ಜೋರಾಗಿ ಮಳೆ ಬರುತ್ತಿದೆ ಸಮುದ್ರದಲ್ಲಿ ತುಫಾನ್ ಬರುತ್ತೆ ಎಂದು ಹೇಳಿದ್ದಾರೆ ಆ ತುಫಾನನ್ನು ಕೂಡ ಲೆಕ್ಕ ಮಾಡದೆ ಈರೋ ಸಮುದ್ರದ ಒಳಗೆ ಹೋಗಿ ಅವನಿಗೆ ಬೇಕಾಗಿರುವ ಏಡಿಗಳನ್ನು ಹಿಡಿದುಕೊಳ್ಳುತ್ತಾನೆ ಅಲ್ಲಿ ಸಿನ್ ಕಟ್ ಮಾಡಿದ್ರೆ ಮೂರು ದಿನ ಕಿಮ್ನ ಅಮ್ಮ ಕಿಮ್ಗೋಸ್ಕರ ತುಂಬಾನೇ ರೀತಿಯ ಅಡುಗೆಗಳನ್ನು ಮಾಡುತ್ತಾರೆ ಆ ನಂತರ ಅವನಿಗೆ ಬೇಕಾದಷ್ಟು ದುಡ್ಡನ್ನು ಕೂಡ ಅಲ್ಲಿ ಇಟ್ಟು ಅಲ್ಲಿಂದ ಮಾರ್ಕೆಟ್ಗೆ ಹೋಗುತ್ತಾರೆ ಈರವನ್ನು ಅವಳು ಮೀಟ್ ಮಾಡಿದಾಗ ಇರ ತುಂಬಾನೇ ಫ್ರೆಶ್ ಆಗಿ ತುಂಬಾನೇ ಏಡಿಗಳನ್ನು ಹಿಡಿದುಕೊಂಡಿದ್ದಾನೆ ಇರೋವನ್ನು ನೋಡಿದ ಮೇಲೆ ಅವಳು ಏನ್ ಹೇಳ್ತಾಳೆ ಅಂದ್ರೆ ಇಲ್ಲಿ ನೋಡು ಮಗು ತುಂಬಾನೇ ವರ್ಷಗಳ ನಂತರ ನನ್ನ ಮಗ ನನ್ನ ಮನೆಗೆ ಬಂದಿದ್ದಾನೆ ಅವನು ಈಗ ತುಂಬಾನೇ ಹಸಿವಿನಲ್ಲಿ ಇದ್ದಾನೆ ಅವನಿಗೆ ಏಡಿಗಳು ಎಂದರೆ ತುಂಬಾನೇ ಇಷ್ಟ ಪ್ಲೀಸ್ ನನಗೆ ಈ ಏಡಿಗಳನ್ನು ಕೊಡುತ್ತೀಯಾ ಅವನಿಗೆ ಅಡುಗೆ ಮಾಡಿ ಬರೆಸಿದರೆ ಅವನು ತುಂಬಾನೇ ಸಂತೋಷ ಪಡುತ್ತಾನೆ ಎನ್ನುತ್ತಾಳೆ ಆಗ ಈ ತಾಯಿ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡು ತುಂಬಾನೇ ನೋವಾಗುತ್ತೆ ಅವನು ಕಷ್ಟಪಟ್ಟು ಹಿಡಿದಿರುವ ಏಡಿಗಳನ್ನು ಅವಳಿಗೇನೆ ಕೊಡುತ್ತಾನೆ ಆ ನಂತರ ಮೂವರು ಕೂಡ ಆ ಹೋಟೆಲ್ಗೆ ಬರುತ್ತಾರೆ ಆಗಲೇ ನಿದ್ರೆಯಿಂದ ಇದ್ದ ಕಿಮ್ ಅವರ ಅಮ್ಮ ಅಲ್ಲಿ ಇಟ್ಟಿರುವ ದುಡ್ಡನ್ನು ನೋಡುತ್ತಾನೆ ಅಮ್ಮ ಎಲ್ ಇ ಡಿ ಅಮ್ಮ ಎಂದು ಕೂಗುತ್ತಿರುತ್ತಾನೆ ಆನಂತರ ನಂತರ ಟೇಬಲ್ ಮೇಲೆ ಇರುವ ಊಟವನ್ನು ನೋಡಿ ತುಂಬಾನೇ ವರ್ಷಗಳ ನಂತರ ನನ್ನ ತಾಯಿಯ ಕೈ ರುಚಿಯನ್ನು ತಿನ್ನುವುದಕ್ಕೆ ಹೋಗುತ್ತಿದ್ದೀನಿ ಎಂದು ತುಂಬಾನೇ ಸಂತೋಷ ಪಡುತ್ತಾನೆ ಮನೆ ಡೋರ್ ಅನ್ನು ಯಾರು ಬಡಿಯುತ್ತಾರೆ ನನ್ನ ಅಮ್ಮನೆ ಬಂದಿದ್ದಾಳೆ ಎಂದು ಅವನು ಕೂಡ ಹೋಗಿ ಡೋರ್ ಅನ್ನು ಓಪನ್ ಮಾಡುತ್ತಾನೆ ಅಲ್ಲಿ ನೋಡಿದರೆ ಅಲ್ಲಿ ಬಂದಿರುವುದು ಪೊಲೀಸರು ಇವನು ಗೊತ್ತಿಲ್ಲದೆ ಒಂದು ಕೊಲೆಯನ್ನು ಮಾಡಿದ್ದಾನೆ ಅಲ್ವಾ ಅದಕ್ಕೆ ಸಂಬಂಧಿಸಿದಂತೆ ಅವನನ್ನು ಎಳೆದುಕೊಂಡು ಹೋಗುತ್ತಿದ್ದಾರೆ ಅದನ್ನು ನೋಡಿದ ಕಿಮ್ನ ತಾಯಿ ಅಯ್ಯಯ್ಯೋ ನನ್ನ ಮಗನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀರಾ ಅವನು ಯಾವುದೇ ರೀತಿ ತಪ್ಪನ್ನು ಮಾಡಿಲ್ಲ ಅವನು ತುಂಬಾನೇ ವರ್ಷದಿಂದಲೂ ಕೂಡ ನನ್ನ ಕೈ ಅಡುಗೆಯನ್ನು ತಿನ್ನಬೇಕು ಎಂದು ಅಂದುಕೊಳ್ಳುತ್ತಿದ್ದಾನೆ ಕನಿಷ್ಠ ಒಂದು ತುತ್ತನಾದರೂ ಕೂಡ ನನ್ನ ಕೈಯಿಂದ ತಿನ್ನಿಸುವುದಕ್ಕೆ ಬಿಡಿ ಎಂದು ಅವಳು ಬೇಡಿಕೊಳ್ಳುತ್ತಾಳೆ ಅವಳು ಕೈ ಕಾಲನ್ನು ಹಿಡಿದುಕೊಂಡರೂ ಕೂಡ ಪೊಲೀಸರು ಕೇಳಿಸಿಕೊಳ್ಳದೆ ಅವನನ್ನು ಎಳೆದುಕೊಂಡು ಹೋಗುತ್ತಾರೆ ಇನ್ನೊಂದು ಕಡೆ ಈರೋನಾ ಅಕ್ಕ ಯಾವ ಅಡುಗೆಯನ್ನು ಮಾಡಬೇಕು ಎಂದು ಗೊತ್ತಾಗದೇ ಮಾರ್ಕೆಟ್ ನಲ್ಲಿ ಆ ಕಡೆ ಈ ಕಡೆ ತಿರುಗುತ್ತಿದ್ದಾಳೆ ಆಗಲೇ ಅವಳ ಕಣ್ಣಿಗೆ ಒಣಗಿಸಿರುವ ಮೀನುಗಳು ಕಾಣಿಸುತ್ತವೆ ಅಲ್ಲಿ ಸೀನ್ ಕಟ್ ಮಾಡಿದ್ರೆ ಮೂರು ದಿನ ಎರಡನೇ ರೌಂಡ್ ಸ್ಟಾರ್ಟ್ ಆಗಿದೆ ಈ ರೌಂಡ್ ನಲ್ಲಿ ಈರೋನ್ ಒಣಗಿರೋ ಕಿಮಿಯನ್ನು ತಯಾರು ಮಾಡುತ್ತಿದ್ದಾಳೆ ಅದೇ ರೀತಿ ಇರೋನು ಕೂಡ ಸಮುದ್ರದಿಂದ ಫ್ರೆಶ್ ಆಗಿ ಹಿಡಿದುಕೊಂಡು ಬಂದಿರುವ ಏಡಿಗಳಿಂದ ಕಿಮಿಯನ್ನು ತಯಾರು ಮಾಡುತ್ತಿದ್ದಾನೆ ಆಗ ಈರೋ ಅಡುಗೆ ಮಾಡುತ್ತಿರುವಾಗ ಅಲ್ಲೇ ಇರುವ ಉಪ್ಪಿನ ಒಳಗೆ ಕೈಯನ್ನು ಹಾಕುತ್ತಾನೆ ಅವನು ಕೈಯನ್ನು ಹಾಕುತ್ತಿದ್ದಂತೆ ಅವನಿಗೆ ಅವರ ಅಮ್ಮ ನೆನಪಿಗೆ ಬರುತ್ತಾಳೆ ಇರೋ ಚಿಕ್ಕವನಾಗಿ ಇದ್ದಾಗ ಉಪ್ಪನ್ನು ತಯಾರು ಮಾಡುತ್ತಾರೆ ಅಲ್ವಾ ಅಲ್ಲಿ ಆಟ ಆಡುತ್ತಿದ್ದ ಅವನು ಆಟಾಡುತ್ತಿರುವಾಗ ಅಂದುಕೊಳ್ಳದೆ ನೀರಿನ ಒಳಗೆ ಬಿದ್ದು ಹೋಗುತ್ತಾನೆ ಆಗ ಅವನು ಕಾಪಾಡಿ ಕಾಪಾಡಿ ಎಂದು ಕಿರುಚಾಡುತ್ತಿರುವಾಗ ತುಂಬಾನೇ ಒತ್ತಿನ ನಂತರ ಅವನನ್ನು ನೀರಿಂದ ಹೊರಗೆ ತೆಗೆದು ಈಗ ಹೀರೋ ಇದ್ದಾನೆ ಅಲ್ವಾ ಸಾಕಿರುವ ತಾಯಿ ಅವರ ಮನೆಗೆ ಹೀರೋನ ಅಮ್ಮ ಅವನನ್ನು ಬಿಟ್ಟು ತಿರುಗಿ ಕೂಡ ನೋಡದಂತೆ ಅಲ್ಲಿಂದ ಉರಟಿ ಹೋಗುತ್ತಾಳೆ ಆಗ ಈರೋ ಅಮ್ಮ ಎಲ್ಲಿಗೆ ಹೋಗ್ತಾ ಇದ್ದೀಯಾ ನನ್ನನ್ನು ಬಿಟ್ಟು ಹೋಗಬೇಡವೆಂದು ಅವನು ತುಂಬಾನೇ ಗೋಳಾಡುತ್ತಾನೆ ಆದ್ದರಿಂದ ಈಗ ಇರೋಗೆ ಎದ್ದ ತಾಯಿ ಎಂದರೆ ತುಂಬಾನೇ ಕೋಪ ಇದೆಲ್ಲವನ್ನು ಕೂಡ ನೆನೆಸಿಕೊಂಡು ಈರೋ ಅಡುಗೆ ಮಾಡುತ್ತಿರುತ್ತಾನೆ ಈಗ ಟೈಮ್ ಕೂಡ ಆಗಿದೆ ಟೇಸ್ಟ್ ಅನ್ನು ನೋಡುವುದಕ್ಕೆ ಜಡ್ಜಸ್ಗಳು ಮೊದಲಿಗೆ ಈರೋನ ಅಕ್ಕನ ಬಳಿಯೇ ಹೋಗುತ್ತಾರೆ ಅವಳು ಮಾಡಿರುವ ಅಡುಗೆ ನೋಡಿ ಅವರು ತುಂಬಾನೇ ಶಾಕ್ ಆಗುತ್ತಾರೆ ನೋಡುವುದಕ್ಕೆ ಹೂವಿನ ರೀತಿ ಇದೆ ಇದು ಗೋಲ್ಡನ್ ಕುಲಾ ಕಿಮ್ಚಿ ಎಂದು ಅವಳು ಹೇಳುತ್ತಾಳೆ ಸಾಧಾರಣವಾಗಿ ಈ ಕಿಂಚಿಯನ್ನು ಮೀನನ್ನು ಉಪಯೋಗಿಸಿ ಮಾಡುತ್ತಾರೆ ನಾನು ಡಿಫರೆಂಟ್ ಆಗಿ ಇರಲಿ ಎಂದು ಒಣಗಿರುವ ಮೀನನ್ನು ಉಪಯೋಗಿಸಿ ಮಾಡಿದ್ದೀನಿ ಆಗ ಜಜರ್ಗಳು ಅದನ್ನು ಟೇಸ್ಟ್ ಮಾಡುತ್ತಾರೆ ಆಗ ಅವರಿಗೆ ರುಚಿ ತುಂಬಾನೇ ಇಷ್ಟವಾಗುತ್ತೆ ಏಕೆಂದರೆ ಅದರ ಟೇಸ್ಟ್ ಆ ಲೆವೆಲ್ ನಲ್ಲಿ ಇದೆ ಆ ಅವರು ಹೀರೋನ ಬಳಿ ಹೋಗುತ್ತಾರೆ ಹೀರೋ ಏನ್ ಮಾಡವನೇ ಅಂದ್ರೆ ಎಡಿ ಇದೆ ಅಲ್ವಾ ಅದರಲ್ಲಿ ಮಾಂಸವನ್ನು ಹೊರಗೆ ತೆಗೆದಿದ್ದಾನೆ ಅದಕ್ಕೆ ಕೆಂಚಿಯನ್ನು ಯೂಸ್ ಮಾಡಿ ತುಂಬಾನೇ ಚೆನ್ನಾಗಿ ತಯಾರು ಮಾಡಿದ್ದಾನೆ ಅದನ್ನು ನೋಡಿದರೇನೆ ಬಾಯಿಯಲ್ಲಿ ನೀರು ಬರುತ್ತೆ ಆ ಇವರು ಅದನ್ನು ಬಾಯಿಯಲ್ಲಿ ಹಾಕಿಕೊಂಡು ಅದರ ರುಚಿಯನ್ನು ನೋಡುತ್ತಾರೆ ಮೊದಲಿಗೆ ಅದರ ರುಚಿ ತುಂಬಾನೇ ಸಕತ್ತಾಗಿ ಇದೆ ಆದರೆ ಸ್ವಲ್ಪ ಸಮಯವಾಗುತ್ತಿದ್ದಂತೆ ಅದರ ರುಚಿ ಸ್ವಲ್ಪ ಕಹಿಯಾಗಿ ಇದೆ ಏಕೆಂದ್ರೆ ಈರೋ ಅವರ ಅಮ್ಮನನ್ನು ನೆನೆಸಿಕೊಂಡು ಮಾಡುತ್ತಿರುವುದರಿಂದ ಅದು ಕೊನೆಯಲ್ಲಿ ಸ್ವಲ್ಪ ಕಹಿಯಾಗಿ ಇದೆ ಆದ್ರೆ ಆ ಗಳು ಅದನ್ನು ದೊಡ್ಡ ಕೊರತೆಯಾಗಿ ನೋಡುವುದಿಲ್ಲ ಆದ್ದರಿಂದ ಈರೋನ್ ಅಕ್ಕನಿಗೆ ಫಸ್ಟ್ ರ್ಯಾಂಕ್ ಇವನಿಗೆ ಸೆಕೆಂಡ್ ರ್ಯಾಂಕ್ ಅನ್ನು ಕೊಟ್ಟಿದ್ದಾರೆ ಆ ನಂತರ ಇವರಿಬ್ಬರನ್ನು ಕೂಡ ಫೈನಲ್ ರೌಂಡ್ ಗೆ ಕಳಿಸುತ್ತಾರೆ ಫೈನಲ್ ರೌಂಡ್ ನ ಕಾನ್ಸೆಪ್ಟ್ ಏನು ಎಂದರೆ ಈ ಪ್ರಪಂಚದಲ್ಲಿ ತನಗೆ ತಾನೇ ನಿಲ್ಲಬೇಕು ಎಂದರೆ ಕಿಂಚಿ ಯಾವ ರೀತಿ ಇರಬೇಕು ಎಂಬುದೇ ಕಾನ್ಸೆಪ್ಟ್ ಈಗ ಫೈನಲ್ ರೌಂಡ್ ನಲ್ಲಿ ಇವರಿಬ್ಬರು ಕೂಡ ಈಗ ಅಡುಗೆಯನ್ನು ಮಾಡಬೇಕು ಈ ಕಾಂಪಿಟೇಷನ್ ನಡೆಯುತ್ತಿರುವ ಸಮಯದಲ್ಲಿ ಇವರ ತಾಯಿಗೆ ಅನಾರೋಗ್ಯ ಹೆಚ್ಚಾಗುತ್ತೆ ಅವಳನ್ನು ಈಗ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ ಇದಕ್ಕೂ ಮೊದಲು ಒಂದು ಸೀನ್ ನಲ್ಲಿ ಏನಾಯ್ತಮ್ಮ ಎಂದು ಕೇಳಿದರೆ ಸಾಧಾರಣವಾದ ಸೀತಾವೆಂದು ಹೇಳಿದ್ದು ಅಲ್ವಾ ಅದು ಸುಳ್ಳು ಅವಳಿಗೆ ಕ್ಯಾನ್ಸರ್ ಇದೆ ಅದು ಕೂಡ ಫೈನಲ್ ಸ್ಟೇಜ್ ನಲ್ಲಿ ಇದೆ ಈಗ ಅವಳನ್ನು ಹೀರೋ ಹಾಗೂ ಹೀರೋನಾಕ್ಕ ಬಂದು ನೋಡುತ್ತಾರೆ ಆಗ ಹೀರೋನಾಕ ಹೀರೋನ ಬಳಿ ಏನ್ ಹೇಳ್ತಾಳೆ ಅಂದ್ರೆ ನನಗೂ ನನ್ನ ಅಮ್ಮನ ಮಧ್ಯೆ ಈ ಹೋಟೆಲ್ ಮಾತ್ರವೇ ಇದೆ ಆ ಹೋಟೆಲ್ ಏನಾದರೂ ಇರ್ಲಿ ಇದ್ದಿದ್ದರೆ ನಾನು ನನ್ನ ಅಮ್ಮನ ಬಳಿ ತುಂಬಾನೇ ಈಸಿಯಾಗಿ ಹೋಗುತ್ತಿದ್ದೆ ಎನ್ನುತ್ತಾಳೆ ಆಗ ಹೀರೋಗೆ ತುಂಬಾನೇ ಕೋಪ ಬಂದು ಚಿಕ್ಕ ವಯಸ್ಸಿನಲ್ಲಿ ನೀನು ಅಮ್ಮನನ್ನು ಅನಾಥವಾಗಿ ಬಿಟ್ಟು ಹೋದವಳೆ ಅಲ್ವಾ ಎಂದು ಅವನು ಅನ್ನುತ್ತಿದ್ದರೆ ಆಗ ಅವಳಿಗೆ ಕೋಪ ಬಂದು ಹೀರೋನ ಕೆನ್ನೆಯ ಮೇಲೆ ಹೊಡೆಯುತ್ತಾಳೆ ಇನ್ನು ಮುಂದೆ ನನಗೂ ನಿನ್ನ ಮಧ್ಯೆ ಯಾವುದೇ ರೀತಿ ಸಂಬಂಧವಿಲ್ಲ ನಿನ್ನನ್ನು ಫೈನಲ್ ಅಲ್ಲಿ ನೋಡಿಕೊಳ್ಳುತ್ತೀನಿ ಎಂದು ಅವಳು ಅಲ್ಲಿಂದ ಕೋಪದಿಂದ ಹೊರಟಿ ಹೋಗುತ್ತಾಳೆ ಆಗ ತಾತನನ್ನು ಕರೆದು ಇರೋನ ನ ಅಮ್ಮ ಏನ್ ಹೇಳ್ತಾಳೆ ಅಂದ್ರೆ ಇರೋನ ಸ್ವಂತ ತಾಯಿ ಇದ್ದಾಳೆ ಅಲ್ವಾ ಅವಳಿಗೆ ಸಂಬಂಧಿಸಿದ ಒಂದು ಕನಸು ಬತ್ತು ಎಂದು ಹೇಳುತ್ತಾಳೆ ಅವನಿಗೆ ಅವಳಿಗೆ ಸಂಬಂಧಿಸಿದ ನಿಜ ಗೊತ್ತಾಗಬೇಕು ಆತರಿಂದ ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎನ್ನುತ್ತಾಳೆ ಆಗ ತಾತನು ಕೂಡ ಈರೋವನ್ನು ಒಂದು ಹಳ್ಳಿಯಲ್ಲಿರುವ ಹಳೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾನೆ ಆಗ ಅಲ್ಲಿರುವ ಡಾಕ್ಟರ್ ಇರೋವನ್ನು ನೋಡಿ ಮಗು ನೀನ ಇಪ್ಪತ್ತೈದು ವರ್ಷ ಆಯಿತು ಆದರೆ ನೆನೆ ನಡೆದಿರುವ ರೀತಿ ಇದೆ ಆದರೆ ನಿನಗೆ ಯಾವುದೇ ನಿಜ ಗೊತ್ತಿಲ್ಲ ಅಲ್ವಾ ನೀನು ಉಪ್ಪಿನ ನೀರಿನ ಒಳಗೆ ಬಿದ್ದ ಮೇಲೆ ನಿನ್ನ ಅಮ್ಮ ಅಳುತ್ತಲೇ ಕರೆದುಕೊಂಡು ಬಂದು ನಿನ್ನನ್ನು ಈ ಆಸ್ಪತ್ರೆಗೆ ಸೇರಿಸಿದ್ದರು ನೀನು ಹುಷಾರಾದ ಮೇಲೆ ನಿನ್ನನ್ನು ಕರೆದುಕೊಂಡು ಹೋಗಿ ಒಬ್ಬ ಮಹಿಳೆ ಬಳಿ ಕರೆದುಕೊಂಡು ಹೋಗಿ ಬಿಡುತ್ತಾಳೆ ಆದರೆ ಕೆಲವು ತಿಂಗಳ ನಂತರ ನಿನ್ನ ಅಮ್ಮನಿಗೆ ಏನಾಯಿತು ಎಂದು ಗೊತ್ತಿಲ್ಲ ಅವಳಿಗೆ ಬ್ರೈನ್ ನಲ್ಲಿ ಇರುವ ನರಗಳು ಕಟ್ಟಾಗಿ ಅವಳು ಕೋಮಾ ಸ್ಟೇಜ್ ಗೆ ಹೋಗಿದ್ದಾಳೆ ಆ ದಿನವೇ ಅವಳು ಅಲ್ಲೇನೆ ಸತ್ತು ಹೋಗಬೇಕಿತ್ತು ಆದರೆ ಅವಳು ಸತ್ತು ಹೋಗಲಿಲ್ಲ ಪುನಃ ಅವಳಿಗೆ ಪಲ್ಸ್ ಬರುತ್ತೆ ಆ ನಂತರವೇ ನಿನಗೆ ನಿನ್ನ ಅಮ್ಮನಿಗೆ ಈ ರೀತಿ ಆಗಿದೆ ಎಂದು ನೋಡುವುದಕ್ಕೆ ನೀನು ಬರುತ್ತೀಯಾ ಆದರೆ ಹುಟ್ಟು ಕಿವಿಡಾಗಿರುವ ನಿನ್ನ ಅಮ್ಮನಿಗೆ ನೀನು ಅಮ್ಮ ಎಂಬ ಶಬ್ದ ಅವಳಿಗೆ ಕೇಳಿಸ್ತೋ ಏನೋ ಅವಳ ಕಣ್ಣಿನಿಂದ ಕಣ್ಣೀರು ಬರುತ್ತೆ ಆ ನಂತರವೇ ಅವಳು ಪ್ರಾಣವನ್ನು ಬಿಡುತ್ತಾಳೆ ಆ ನಂತರವೇ ನಮಗೆ ಒಂದು ವಿಚಾರ ನನ್ನ ಮಗ ನಾನು ಸತ್ತು ಹೋಗುವುದಕ್ಕಿಂತ ಮೊದಲು ನನ್ನನ್ನು ಬಂದು ನೋಡಬೇಕು ನನ್ನ ಮಗ ನನ್ನನ್ನು ಅಮ್ಮ ಎಂದು ಕರೆದ ಮೇಲೆಯೇ ಸತ್ತು ಹೋಗಬೇಕು ಎಂದು ಅವಳು ಅವಳ ಪ್ರಾಣವನ್ನು ಹಾಗೇನೇ ಇಟ್ಟುಕೊಂಡಿದ್ದಳು ನಾನು ಈ ರೀತಿಯ ಒಂದು ಕೇಸನ್ನು ನನ್ನ ಜೀವನದಲ್ಲೇ ನೋಡಿಲ್ಲವೆಂದು ಆ ಡಾಕ್ಟರ್ ಹೇಳುತ್ತಾನೆ ಆಗ ಇರುವ ಅಳುವನ್ನು ತಡೆದುಕೊಳ್ಳುವುದಕ್ಕೆ ಆಗುವುದಿಲ್ಲ ಆ ನಂತರ ಅವನು ಉಪ್ಪನ್ನು ತಯಾರು ಮಾಡುತ್ತಾರೆ ಅಲ್ವಾ ಆ ಜಾಗಕ್ಕೆ ಓಡಿ ಹೋಗುತ್ತಾನೆ ಆಗಲೇ ಅವನಿಗೆ ಒಂದು ನಿಜ ಗೊತ್ತಾಗುತ್ತೆ ಅದು ಏನುವೆಂದರೆ ಇರೋ ಅಮ್ಮನಿಗೆ ಉಟ್ಟಿನಿಂದಲೇ ಕಿವಿ ಕೇಳಿಸುತ್ತಿಲ್ಲ ಅದರಿಂದಲೇ ಇರೋ ನೀರಿನ ಒಳಗೆ ಬಿದ್ದು ಹೊಡುತ್ತಿದ್ದರೂ ಕೂಡ ಅವಳಿಗೆ ಕೇಳಿಸಿರಲಿಲ್ಲ ಅವನು ಅಮ್ಮ ಅಮ್ಮ ಎಂದು ಎಷ್ಟೇ ಕರೆದರೂ ಕೂಡ ಅದು ಇವಳಿಗೆ ಕೇಳಿಸಿರುವುದಿಲ್ಲ ಅಲ್ಲಿ ಇರುವವರೆಲ್ಲರೂ ಕೂಡ ಅಲ್ಲಿಗೆ ಹೋಗಿ ಆ ಮಗುವನ್ನು ಎತ್ತಿಕೊಂಡ ಮೇಲೇನೆ ಇವಳು ಹೋಗಿ ಅವಳ ಮಗುವನ್ನು ಎತ್ತಿಕೊಳ್ಳುತ್ತಾಳೆ ಆಗ ಈರೋನ ಅಮ್ಮ ಏನ್ ಅಂದ್ಕೊಂಡಿದ್ದಾಳೆ ಅಂದ್ರೆ ನನ್ನ ಬಳಿ ಇರುವ ಈ ಲೋಪದಿಂದ ನನ್ನ ಮಗು ಸತ್ತು ಹೋಗುವ ಸ್ಥಿತಿಗೆ ಹೋಗಿದ್ದಾನೆ ಇನ್ನು ಮುಂದೆ ನನ್ನಿಂದ ನನ್ನ ಮಗ ಯಾವುದೇ ರೀತಿ ತೊಂದರೆಯನ್ನು ಪಡಬಾರದು ಈ ರೀತಿ ಅವಳು ಯೋಚನೆ ಮಾಡಿ ಅವಳ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಅವಳ ಮಗುವನ್ನು ಇನ್ನೊಂದು ಲೇಡಿಕೆ ಕೊಡುತ್ತಾಳೆ ಈಗ ಇರೋಗೆ ಅವನ ಅಮ್ಮನ ಮೇಲೆ ಇದ್ದ ಕೋಪವೆಲ್ಲವೂ ಕೂಡ ಹೋಗಿದೆ ನನ್ನ ಅಮ್ಮ ನನ್ನ ಮೇಲೆ ಎಷ್ಟೊಂದು ಪ್ರೀತಿಯನ್ನು ಇಟ್ಟುಕೊಂಡಿದ್ದರು ಎಂಬ ವಿಚಾರ ಅವನಿಗೆ ಅರ್ಥವಾಗುತ್ತೆ ಅಲ್ಲಿ ಸೀನ್ ಕಟ್ ಮಾಡಿದ್ರೆ ಮರುದಿನ ಈರೋಗು ಈರೋನ ಅಕ್ಕನಿಗೂ ಫೈನಲ್ ನಡೆಯುತ್ತಿದೆ ಈ ಪ್ರಪಂಚದಲ್ಲಿ ಎಲ್ಲವುದಕ್ಕಿಂತ ಬೆಸ್ಟ್ ಕಿಮಚಿ ಯಾವುದು ಎಂದು ಅವನು ಕೇಳುತ್ತಾ ಹೃದಯಕ್ಕೆ ಹತ್ತಿರವಾಗಿ ಇರುವ ಕಿಮ್ಚಿನೇ ಬೆಸ್ಟ್ ಕಿಂಚಿ ಎಂದು ಈರೋನ್ ಅಕ್ಕ ಹೇಳುತ್ತಾಳೆ ಇದೇ ಕ್ವಶನ್ ಅನ್ನು ಈರೋವನು ಕೇಳಿದಾಗ ಅಮ್ಮನ ಕೈಯಲ್ಲಿ ತಯಾರು ಮಾಡಿರುವ ಕಿಮ್ಚಿನೇ ಈ ಪ್ರಪಂಚದಲ್ಲಿ ಎಲ್ಲವುದಕ್ಕಿಂತ ಬೆಸ್ಟ್ ಕಿಮ್ಚಿ ಎಂದು ಅವನು ಹೇಳುತ್ತಾನೆ ಹೀಗೆ ಹೇಳುತ್ತಾ ಅಡುಗೆ ಮಾಡುವುದಕ್ಕೆ ಸ್ಟಾರ್ಟ್ ಮಾಡುತ್ತಾರೆ ಏನನ್ನು ಮಾಡುವುದಕ್ಕೆ ಹೋಗುತ್ತಿದ್ದಾರೆ ಎಂದರೆ ಇಬ್ಬರು ಕೂಡ ಒಂದೇ ರೀತಿಯ ಇಂಗ್ರೀಡಿಯೆಂಟ್ಸ್ ಗಳನ್ನು ಇಟ್ಟುಕೊಂಡಿದ್ದಾರೆ ಒಂದೇ ಡಿಶ್ ಅನ್ನು ತಯಾರು ಮಾಡುವುದಕ್ಕೆ ಹೋಗುತ್ತಿದ್ದಾರೆ ಅವರು ತಯಾರು ಮಾಡುತ್ತಿರುವ ವಿಧಾನ ಅವರು ಉಪಯೋಗಿಸುತ್ತಿರುವ ವಸ್ತುಗಳು ಎಲ್ಲವೂ ಕೂಡ ಒಂದೇ ರೀತಿ ಇದೆ ಆಗ ಅವರನ್ನು ನೋಡುತ್ತಾ ಇಬ್ಬರು ಕೂಡ ಒಂದೇ ಡಿಶ್ ಅನ್ನು ಮಾಡಿದರೆ ಏನು ಅದರಲ್ಲಿ ಯಾವ್ದಾದ್ರು ಚಿಕ್ಕ ವ್ಯತ್ಯಾಸ ಇರುತ್ತೆ ಅಲ್ವಾ ಅದರಿಂದ ನಾವು ಡಿಸೈಡ್ ಮಾಡೋಣ ಎಂದು ಅಂದುಕೊಳ್ಳುತ್ತಾರೆ ಯಾವಾಗಲೂ ಕೂಡ ಇರೋನಾಕ್ಕ ಮಾಡ್ರನ್ ಟ್ರೆಡಿಷನಲ್ ಅಲ್ಲಿ ಇವೆರಡನ್ನು ಕೂಡ ಉಪಯೋಗಿಸಿಕೊಂಡು ಅಡುಗೆಯನ್ನು ಮಾಡುತ್ತಾಳೆ ಈಗ ಆ ಸ್ಟೈಲ್ ನಲ್ಲೇ ಅಡುಗೆಯನ್ನು ಮಾಡುತ್ತಿದ್ದಾಳೆ ಆದರೆ ಹೀರೋ ಏನ್ ಮಾಡ್ತವನಿ ಅಂದ್ರೆ ಈರೋ ನಮ್ಮ ಮನೆಯಲ್ಲಿ ಹಳೆ ಕಾಲದ ಪದ್ಧತಿಯನ್ನ ತಯಾರು ಮಾಡುತ್ತಾಳೆ ಅಲ್ವಾ ಅದೇ ರೀತಿ ತಯಾರು ಮಾಡುತ್ತಿದ್ದಾನೆ ಈಗ ಟೈಮ್ ಆಗುತ್ತಿದೆ ಇಬ್ಬರು ಕೂಡ ಡಿಶಸ್ ಅನ್ನು ತಯಾರು ಮಾಡಿದ್ದಾರೆ ಆಗ ಇಲ್ಲಿಗೆ ಬಂದು ನೋಡಿದ ಜಡ್ಜಸ್ ಗಳು ಸಾಕಾಗುತ್ತಿದ್ದಾರೆ ಏಕೆಂದರೆ ಎರಡು ಕೂಡ ನೋಡುವುದಕ್ಕೆ ಒಂದೇ ರೀತಿ ಇದೆ ಏನು ನಮ್ಮನ್ನು ಚೀಟ್ ಮಾಡುತ್ತಿದ್ದೀರಾ ಎರಡು ಕಿಂಚಿಯನ್ನು ಕೂಡ ಏಕೆ ತಯಾರು ಮಾಡಿದ್ದೀರಾ ಎಂದು ಅವನು ಕೇಳುತ್ತಾನೆ ಅದರಲ್ಲಿ ಒಬ್ಬ ಜಡ್ಜು ಇದುವರೆಗೂ ಮಾತಾಡೇ ಇಲ್ಲ ನೀವು ಸ್ವಲ್ಪ ಸೆಲೆಕ್ಟ್ ಆಗಿ ಇರಿ ನಿಜಕ್ಕೂ ನಮ್ಮ ಗುರಿ ಏನು ವಿವಿಧ ರೀತಿಯ ಕಿಮ್ಚಿಯನ್ನು ತಯಾರು ಮಾಡಬೇಕು ಎಂದು ಅದಕ್ಕೋಸ್ಕರನೇ ಈ ಸ್ಪರ್ಧೆಯನ್ನು ಇಟ್ಟಿದ್ದೀವಿ ಈ ಪ್ರಪಂಚದಲ್ಲಿ ಎಲ್ಲವುದಕ್ಕಿಂತ ಬೆಸ್ಟ್ ಕಿಂಚಿ ಯಾವುದು ಎಂದು ತಿಳಿದುಕೊಳ್ಳುವುದಕ್ಕೋಸ್ಕರನೇ ಈ ಸ್ಪರ್ಧೆಯನ್ನು ಇಟ್ಟಿದ್ದೀವಿ ಈ ಕಿಂಚಿ ಎನ್ನುವುದು ನಮ್ಮ ದೇಶದ ಪ್ರಾಚೀನ ಕಾಲದ ಅಡುಗೆ ಎಂದು ನಾವು ಸಾರುವುದಕ್ಕೋಸ್ಕರನೇ ಈ ಸ್ಪರ್ಧೆಯನ್ನು ಇಟ್ಟಿದ್ದೀವಿ ಮೊದಲಿಗೆ ಟೇಸ್ಟ್ ಮಾಡಿ ನೋಡೋಣ ಆ ಬಿ ಡಿಸೈಡ್ ಮಾಡೋಣವೆಂದು ಅವರು ತಿನ್ನುತ್ತಿರುತ್ತಾರೆ ಅದನ್ನು ತಿಂದ ಮೇಲೆ ಇವರು ಆಶ್ಚರ್ಯ ಏಕೆಂದರೆ ಅಕ್ಕ ತಮ್ಮ ತಯಾರು ಮಾಡಿರುವ ಫುಡ್ ಎರಡೂ ಕೂಡ ಒಂದೇ ರೀತಿ ಇದೆ ಯಾವುದರಲ್ಲೂ ಕೂಡ ಟೇಸ್ಟ್ ಹೆಚ್ಚಾಗಿಯೂ ಇಲ್ಲ ಇಲ್ಲ ಕಡಿಮೆ ಕೂಡ ಯಾರು ವಿನ್ನರ್ ಎಂದು ಅನೌನ್ಸ್ ಮಾಡುವುದಕ್ಕೋಸ್ಕರನೇ ತುಂಬಾನೇ ಯೋಚನೆ ಮಾಡುತ್ತಿದ್ದಾರೆ ಆ ನಂತರ ಅಕ್ಕ ಈರೋ ತಯಾರು ಮಾಡಿರುವ ಫುಡ್ ಅನ್ನು ಟೇಸ್ಟ್ ಮಾಡುತ್ತಾಳೆ ಈಗ ಅಕ್ಕ ಯಾವ ರೀತಿ ತಯಾರು ಮಾಡಿದ್ದಾಳೋ ತಮ್ಮನು ಕೂಡ ಡಿಟೋ ಅದೇ ರೀತಿ ತಯಾರು ಮಾಡಿದ್ದಾನೆ ಇದನ್ನು ಯಾವ ರೀತಿ ತಯಾರು ಮಾಡಿದೆ ಎಂದು ಅವಳು ಕೇಳಿದಾಗ ಅಕ್ಕ ಇದು ಅಮ್ಮ ತಯಾರು ಮಾಡುವ ಕಿಮ್ಚಿ ಈಗ ನಿನಗೆ ಅರ್ಥವಾಯ್ತಾ ಈ ಅಡುಗೆ ಮಾಡುವ ಕಲೆ ನಿನಗೆ ಎಲ್ಲಿಂದ ಬಂತು ಎಂದು ಇದೆಲ್ಲವೂ ಕೂಡ ನಿನಗೆ ಅಮ್ಮನ ಬಳಿಯಿಂದಲೇ ಬಂದಿದ್ದಾವೆ ನೀನು ತಯಾರು ಮಾಡುವ ಎಲ್ಲವೂ ಕೂಡ ಅಮ್ಮನ ರುಚಿಯೇ ಕೊಡುತ್ತವೆ ಈ ಮಾತನ್ನು ಕೇಳುತ್ತಿದ್ದಂತೆ ಅವಳಿಗೆ ಅಳುವನ್ನು ತಡೆದುಕೊಳ್ಳುವುದಕ್ಕೆ ಆಗುವುದಿಲ್ಲ ಏಕೆಂದರೆ ಇವಳು ಅಮ್ಮನ ಕೈ ರುಚಿಯನ್ನೇ ನೋಡಿಲ್ಲ ಈಗ ಈ ಕಾಂಪಿಟೇಷನ್ ನಲ್ಲಿ ವಿನ್ ಆಗಿದ್ದಾನೆ ಏಕೆಂದರೆ ಈ ಪ್ರಪಂಚದಲ್ಲಿ ಯಾವುದೇ ರೀತಿ ಅಡುಗೆಯನ್ನು ಮಾಡಿದರೂ ಕೂಡ ಅಮ್ಮನ ಕೈಯಿಂದ ತಯಾರು ಮಾಡಿರುವ ರೀತಿ ಇರುತ್ತಾ ಅದರಿಂದ ಇರೋವನ್ನು ವಿನ್ನರ್ ಎಂದು ಅನೌನ್ಸ್ ಮಾಡಿದ್ದಾರೆ ಆ ನಂತರ ಇವರಮ್ಮ ಅವರಿಬ್ಬರ ಮಕ್ಕಳ ಜೊತೆ ಕೊನೆಗಾಲದಲ್ಲಿ ತುಂಬಾನೇ ಸಂತೋಷವಾಗಿ ಬದುಕುತ್ತಾರೆ ಸ್ವಲ್ಪ ತಿಂಗಳ ನಂತರ ಅವಳು ಸತ್ತು ಹೋಗುತ್ತಾಳೆ ಆಗ ಇರೋ ನಾಕ ಏನ್ ಹೇಳ್ತಾಳೆ ಅಂದ್ರೆ ಅಮ್ಮ ನೀವು ನನ್ನನ್ನು ದಯವಿಟ್ಟು ಕ್ಷಮಿಸಿ ನೀವು ಇದ್ದಾಗ ನಾನು ನಿಮ್ಮನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದಕ್ಕೆ ಆಗಲಿಲ್ಲ ನೀವು ಇಲ್ಲದೆ ಇರುವುದರಿಂದ ನಾನು ತುಂಬಾನೇ ದುಃಖ ಪಡುತ್ತಿದ್ದೀನಿ ನಿಮ್ಮನ್ನು ತುಂಬಾನೇ ಮಿಸ್ ಆಗುತ್ತಿದ್ದೀನಿ ಎಂದು ಅವಳು ತುಂಬಾನೇ ಹೇಳುತ್ತಾಳೆ ಅಲ್ಲಿ ಸಿನ್ ಕಟ್ ಮಾಡಿ ಕೆಲವು ವರ್ಷಗಳ ನಂತರ ತೋರಿಸುತ್ತಾರೆ ಈರೋನ ಅಮ್ಮ ಆಸೆ ಪಟ್ಟಂತೆ ಈರೋನ ಅಕ್ಕ ಅವರ ಸಾಲ ಎಲ್ಲವನ್ನೂ ಕೂಡ ತೀರಿಸಿದ್ದಾಳೆ ಆ ನಂತರ ಈರೋ ಈರೋನ ಅಕ್ಕ ಎಂದಿನಂತೆಯೇ ಹೋಟೆಲ್ ಅನ್ನು ನಡೆಸುತ್ತಿದ್ದಾರೆ ಆ ಹೋಟೆಲ್ ಗೆ ತುಂಬಾನೇ ಜನ ಕಸ್ಟಮರ್ ಗಳು ಬರುತ್ತಿರುವಂತೆ ತೋರಿಸಿ ಈ ಮೂವಿಯನ್ನು ಎಂಡ್ ಮಾಡಿದ್ದಾರೆ ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್